ಹಲ್ಲೆಲೂಯಾ. ನಿಮ್ಮೆಲ್ಲರನ್ನು ಮತ್ತೊಂದು ಸರಿ ಈ ಒಂದು ಪ್ರೋಗ್ರಾಮ್ಗೆ ಆಹ್ವಾನಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಾ ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದರೆ ನಮ್ಮನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಸದಾಕಾಲ ಆತನ ಕಣ್ಣುಗಳನ್ನು ತನ್ನ ಮಕ್ಕಳ ಮೇಲೆ ಇಟ್ಟಿರ್ತಾರೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ವಾಕ್ಯವದಕ್ಕೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ಸಮಯದಲ್ಲಿ ಯಾರ್ಯಾರು ಇದನ್ನು ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೀನಿ. ಅವರು ಇದನ್ನು ನೋಡುವಂತೆ ಈ ಸಮಯ ಕೊಟ್ಟಿದ್ದಕ್ಕಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದು ನಿನ್ನ ಚಿತ್ತೆ ಆಗಿದೆ ರಾಜ, ಅದಕ್ಕೆ ಅವರು ಇದನ್ನು ನೋಡ್ತಾ ಇದ್ದಾರೆ. ನೀನು ಮಾತನಾಡೋರೊಟ್ಟಿಗೆ, ನಿನ್ನ ಹೃದಯದ ಮಾತುಗಳನ್ನು ಅವರೊಟ್ಟಿಗೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವಿನ ಅಧಿಕಾರದ ನಾಮದಲ್ಲಿ ಅವರ ಆತ್ಮಿಕ ಕಿವಿಗಳು ಹೃದಯಗಳು ತೆರೆಯಲ್ಪಡಲಿ ರಾಜ. ನಿನ್ನ ವಾಕ್ಯವು ಕರ್ತನೆ ಒಂದು ಬೀಜವಾಗಿ ಅವರ ಹೃದಯದಲ್ಲಿ ಬಿತ್ತಲ್ಪಡಲಿ ಸ್ವಾಮಿ. ನೀನು ಆಶೀರ್ವದಿಸು. ಈ ಮಾತು ಅವ್ರನ್ನ ಇನ್ನೂ ನಿನ್ನ ಸಮೀಪಕ್ಕೆ ತಗೋಬರಲಿ ರಾಜ. ಅವರು ತಪ್ಪನ್ನು ಅವರಿಗೆ ಅರಿವುಂಟು ಮಾಡಲಿ ರಾಜ. ನಿನ್ನ ಪ್ರಸನ್ನತೆಯಲ್ಲಿ ನಡೀಲಿಕ್ಕೆ ಅವರಿಗೆ ಕರ್ತಕೊಂಡು ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸಲಿ. ಯೇಸು ಕ್ರಿಸ್ತನ ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರರೇ, ಇವತ್ತಿನ ವಾಕ್ಯ ಸಂದೇಶ ಏನು ಅಂತಂದರೆ, ನೀವು ಏನು ಮಾಡ್ತಾ ಇದ್ದೀರಿ? ನಾನು ಈ ಸಂದೇಶ ಸುಮಾರು ಕಡೆ ಕೊಟ್ಟಿದ್ದೀನಿ, ಸುಮಾರು ಕಡೆ ಸಭೆಯಲ್ಲಿ ಹೇಳಿದ್ದೀನಿ. ಬಟ್ ಆದರೂ ಇನ್ನೊಂದು ಸತಿ ದೇವರು ಇದನ್ನು ಮಾತಾಡೋಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಸೊ ದೇವರು ಮಾತಾಡೋದ್ರೆ ಖಚಿತವಾಗಲಿ ಎಲ್ಲೋ ಜನರು ಇನ್ನೂ ಇದರಿಂದ ಹೊರಬಂದಿಲ್ಲ ಅಂತ ಅರ್ಥ. ಅದಕ್ಕಾಗಿ ವಾಕ್ಯವನ್ನು ದೇವರು ಮಾತಾಡ್ತಾ ಇದ್ದಾರೆ. ಸೊ ದೇವರು ಈ ವಾಕ್ಯದ ಸಂದೇಶದ ಹೆಡ್ಡಿಂಗ್, ನೀನು ಏನು ಮಾಡ್ತಾ ಇದೀಯಾ? ಅನೇಕ ಸತಿ ನಾವು ಇದನ್ನು ಕೇಳಿದಾಗ, ಬ್ರದರ್ ನಾನು ಮನೇಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಅದೆಲ್ಲ ದೇವರು ಕೇಳ್ತಾ ಇರೋದು. ದೇವರು ಕೇಳ್ತಾ ಇದ್ದಾರೆ ಏನಂತಂದರೆ, ನೀನು ಆತ್ಮಿಕವಾಗಿ ಏನು ಮಾಡ್ತಾ ಇದೀಯಾ? ಯಾರು ಮಾತು ಕೇಳ್ತಾ ಇದೆಯಾ? ನಿನಗಿಷ್ಟ ಬಂದಿದ್ದು ಮಾಡ್ತಾ ಇದೆಯಾ? ನಿನ್ನ ಕುಟುಂಬಕ್ಕೆ ಇಷ್ಟ, ನಿನ್ನ ತಂದೆ ತಾಯಿ, ನಿನ್ನ ಕುಟುಂಬದವರು, ಸ್ವಂತದವರು, ರಿಲೇಷನ್ಸು, ಲೋಕ ಹೇಳೋ ಮಾತುಗಳನ್ನು ಕೇಳ್ತಾ ಇದೆಯಾ? ನಿನ್ನ ಸೈತಾನನಿಗೆ ಬೇಕಾಗಿರೋದು ಮಾಡ್ತಾ ಇದೆಯಾ? ಅಥವಾ ದೇವರಿಗೆ ವಿಧೇಯನಾಗಿ ದೇವರ ಮಾತನ್ನು ಕೇಳ್ತಾ ಇದೆಯಾ? ಹಲ್ಲೆಲೂಯಾ. ನೀನು ಯಾರು ಮಾತು ಕೇಳ್ತಾ ಇದೀಯ? ಇವತ್ತು ನಾವು ಅದಕ್ಕೆ ಹೋಗೋಣ. ಸೊ ಮೊದಲನೇ ಪಾಯಿಂಟ್ಗೆ ನಾವು ಇವತ್ತು ಮಾತಾಡೋಣ. ನೀನು ನಿನ್ನಿಷ್ಟ ಬಂದಂಗೆ ಮಾಡ್ತಾ ಇದೀಯಾ? ಈಗ ನಾನು ಕೇಳುವಂಥ ವಾಕ್ಯದ ಪ್ರಕಾರ ಹೇಳುವಂಥ ಕೆಲವೊಂದು ಸಂಗತಿಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ ಖಂಡಿತವಾಗಿ ನೀವು ಈ ಬೋರ್ಡಲ್ಲಿ ಇದ್ದೀರಾ ಅಂತ, ನೀವು ಇದರಿಂದ ಹೊರಬರಬೇಕು. ಹಲ್ಲೆಲೂಯಾ. ಸೊ ನೀವು ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಈ ವಾಕ್ಯದಲ್ಲಿ ನಡೆದಂಥ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ 100% ನೀವು ಈ ದೋಣಿಯಲ್ಲಿದ್ದೀರಾ, ಇದರಿಂದ ನೀವು ಹೊರಬರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಸೊ ಪ್ರಿಯ ಸಹೋದರ ಸಹೋದರರೇ, ಈ ರೀತಿಯಾಗಿ ನಮ್ಮ ವಾಕ್ಯದಲ್ಲಿ ಒಬ್ಬ ದೇವ ವ್ಯಕ್ತಿಯ ಲೈಫಲ್ಲಿ ನಡೆದಿದೆ. ಸೊ ಅದು ಯಾರು, ಹೇಗೆ ನಡೀತು, ಏನು ನಡೀತು ಅಂತೇಳಿ ನಾವು ನೋಡ್ಕೊಳ್ಳೋಣ. ನಾವು ಯೋನನು ಪ್ರವಾದನೆ ಗ್ರಂಥವನ್ನು ನೋಡ್ಕೊಳ್ಳೋಣ. ಮೊದಲನೇ ಅಧ್ಯಾಯ ಮೊದಲನೇ ವಚನ, ಯೋನನು ಪ್ರವಾದನೆ ಗ್ರಂಥ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ, ಯಹೋವನು ಅಮಿತಾಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳು ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ದೇವರು ಹೇಳ್ತಾ ಇದ್ದಾರೆ ಯೋನನ ಪ್ರವಾದಿಯಾದ ಯೋನನಿಗೆ, ನೀನು ಹೋಗಪ್ಪ, ಆ ಒಂದು ನಿನವೆ ಪಟ್ಟಣದ ಜನರ ಪಾಪ ನನ್ನ ಕಣ್ಮುಂದೆ ಬಂದಿದೆ, ಅವ್ರನ್ನ ಖಂಡಿಸ್ಬಿಡಿಸ್ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಮೂರನೇ ವಚನ, ಆದರೆ ಯೋನನು ಯಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರ ಪ್ರಸನ್ನತೆಯಿಂದ ಅವರು ತಾರ್ಷೀಷಿಗೆ ಹೋಗ್ತಾ ಇದ್ದಾರೆ ಬೇರೆ ಕಡೆ. ದೇವರು ಹೇಳ್ತಾ ಇರೋದು ನಿನವೆ, ಆದರೆ ಇವರು ಹೋಗ್ತಾ ಇರೋದು ತಾರ್ಷೀಷಿಗೆ. ಯಾವಾಗ ತಾರ್ಷೀಷಿಗೆ ಹೋಗ್ಬೇಕಾಗ್ತಾ ಇದೆಯೋ ಆಗಲೇ ವಾಕ್ಯ ಹೇಳ್ತದೆ ಯಹೋವನ ಸನ್ನಿಧಿಯಿಂದ. ಪ್ರಿಯ ಸಹೋದರ ಸಹೋದರರೇ, ನೀನು ಯಾವಾಗ ದೇವರ ಮಾತಿಗೆ ಕಿವಿಗೊಡೋದು, ಯಾವಾಗ ನೀನು ದೇವರ ಚಿಂತೆ ಪ್ರಕಾರ ನಡೀದಿರ, ನಿನ್ನ ಇಷ್ಟ ಬಂದಿದ್ದಂಗೆ ನೀನು ನಡ್ಕೊತೀಯೋ, ಅವತ್ತೇ ನೀನು ದೇವರ ಸನ್ನಿಧಿಯಿಂದ ದೂರ ಬಂದಿದ್ದೀನಿ. ಹಾಂ ಬ್ರದರ್, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತೀಯ, ಆದರೆ ದೇವರ ಸನ್ನಿಧಿ, ದೇವರ ಪ್ರಸನ್ನತೆ ನೀನು ಅನುಭವಿಸ್ತಾ ಇದೀಯಾ? ಆ ದಿನದಲ್ಲಿ ನಿನ್ನ ಮೇಲೆ ಇಳಿದಂಥ ಆ ಒಂದು ಅಭಿಷೇಕ ಈಗಲೂ ಅಭಿಷೇಕದಲ್ಲಿ ನಡೀತಾ ಇದೆಯಾ? ಈಗಲೂ ಅದೇ ಪ್ರಸನ್ನತೆಯಲ್ಲಿ ನಡೀತಾ ಇದೆಯಾ? ಎಷ್ಟೋ ಸತಿ ನೀನು ಮಿಸ್ ಮಾಡ್ಕೊಂಡಿದ್ದೀನಿ, ಎಷ್ಟೋ ಸತಿ ನಮಗೆ ಅದು ಕಾಣಿಸ್ತಾ ಹೋಗಿದೆ. ನಮ್ಮ ಸಭೆಯಲ್ಲಿ ಪಕ್ಕದಲ್ಲಿರೋರು ಚಪ್ಪಾಳೆ ತಟ್ಟುತ್ತಾ ದೋರಾಗಿ ದೇವ್ರನ್ನ ಆರಾಧನೆ ಮಾಡಿ ಗಣಪಡಿಸಿ ಪ್ರಸನ್ನತೆಯಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ, ಆದರೆ ನಮಗೇನು ಅನಿಸೋದೇ ಇಲ್ಲ, ಸುಮ್ಮನೆ ನಿಂತಿರ್ತೀವಿ. ಯಾಕೆ? ಯಾಕಂದರೆ ಎಲ್ಲೋ ನೀನು ನಿನ್ನಿಷ್ಟದ ಬಂದಿದ್ದು ಮಾಡ್ತಾ ಇದೆಯಾ? ದೇವ್ರಿಗೆ ಇಷ್ಟ ಇರೋದು ನೀನು ಮಾಡ್ತಾ ಇಲ್ಲ, ಅದಕ್ಕೆ ದೇವರ ಸನ್ನಿಧಿ ನಿನ್ನ ಮೇಲೆ ಬರ್ತಾ ಇಲ್ಲ. ನೀನು ಚರ್ಚಲ್ಲಿದ್ಯಾ ಮನೇಲಿದ್ಯಾ ಅಂತ ಅಲ್ಲ ಪ್ರಿಯ ಸಹೋದರ ಸಹೋದರರೇ, ನೀನು ಇರುವ ಜಾಗದಲ್ಲಿ ದೇವರ ಸನ್ನಿಧಿಯನ್ನು ಉಂಟು ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ದೇವರ ಮಾತಿಗೆ ನಾವು ಕಿವಿಗೊಟ್ಟು ನಡೀತೇ ಇದ್ರೆ ಮೊದಲನೇದಾಗಿ ದೇವರ ಪ್ರಸನ್ನತೆ, ದೇವರ ಸನ್ನಿಧಿಯಿಂದ ನಾವು ದೂರ ಹೋಗಬೇಕಾಗತ್ತೆ. ದೂರ ಹೋದಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು,
ಇಡೀ ಬೈಬಲಲ್ಲಿ ಒಬ್ಬ ಸೇವಕ ಬಾಡಿಗೆಯನ್ನು ಕೊಟ್ಟು ಹೋಗುವಂಥ ಸ್ಥಳ ಇದೇ ಆಗಿದೆ ಪ್ರಿಯ ಸಹೋದರ ಸಹೋದರರೇ. ಆದರೆ ಏನರ್ಥ? ನಿನ್ನ ಕೈಯಲ್ಲಿದ್ದುದನ್ನು ಕಳ್ಕೊತೀಯ. ಯಾವಾಗ ನೀನು ದೇವರ ಚಿತ್ತೆ ಪ್ರಕಾರ ಹೋಗಲ್ವೋ, ನಿನ್ನ ಕೈಯಲ್ಲಿದ್ದು ನಿನ್ನ ಬ್ಯಾಂಕಲ್ಲಿರೋದು ಎಲ್ಲವನ್ನು ನೀನು ನೀರು ಪಾಲು ಮಾಡ್ಕೊಂತ, ಒಂದು ರೂಪಾಯಿ ಇರಲ್ಲ ಅಷ್ಟೇ ಎಲ್ಲ ಕೂಡಿಟ್ಟಿದೆ. ಆದರೆ ಏನೂ ಇಲ್ಲ. ಯಾಕಿಲ್ಲ? ಎಲ್ಲೋ ದೇವರ ಚಿತ್ತೆ ಪ್ರಕಾರ ನೀನು ನಡೀತಾ ಇಲ್ಲ. ಎಲ್ಲೋ ನಿನಗೆ ಇಷ್ಟ ಬಂದಿದ್ದು ಮಾಡ್ತಾ ಇದೆಯಾ, ದೇವ್ರಿಗೆ ಬೇಕಾಗಿರೋದು ನೀನು ಮಾಡ್ತಾ ಇಲ್ಲ. ನೀನು ಬದಲಾಗಬೇಕು ಪ್ರಿಯ ಸಹೋದರ ಸಹೋದರ. ಅಲ್ಲೂ ಯಾ ಯಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ನೋಡ್ರಿ, ಅಲ್ಲಿ ಕೂಡ ವಾಕ್ಯ ಅದೇ ಹೇಳ್ತದೆ. ಯಹೋವನ ಸನ್ನಿಧಿಯಿಂದ, ಯಹೋವನ ಪ್ರೆಸೆನ್ಸಿಂದ, ಯಹೋವನ ಪ್ರಸನ್ನತೆಯಿಂದ, ದೇವರ ಪ್ರಸನ್ನತೆಯಿಂದ ಬಿಟ್ಟು ಅವ್ರು ತಾರ್ಷೀಸಿಗೆ ಹೋಗ್ತಾ ಇದ್ದಾರೆ. ಯಾವಾಗ ದೇವರು ಹೇಳುವಂಥ ಕೆಲಸ, ದೇವರು ಹೇಳುವಂಥ ಜಾಗ, ದೇವರು ಹೇಳುವಂಥ ಒಂದು ಕಾರ್ಯವನ್ನು ನೀನು ಮಾಡಲಿಲ್ಲ ಅಂದರೆ ದೇವರ ಸನ್ನಿಧಿಯಿಂದ ದೂರ ಹೋಗ್ತಾ ಇದೆಯಾ, ದೇವರ ಪ್ರಸನ್ನತೆಯಿಂದ ದೂರ ಹೋಗ್ತಾ ಇದೆಯಾ. ದೇವರ ಪ್ರಸನ್ನತೆಯಿಂದ ದೂರ ಹೋದರೆ ನಮ್ಮ ಲೈಫ್ ಇದ್ದಂಗಿರಲ್ಲ, ಬಹಳ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಹಲ್ಲೆಲೂಯ. ಎಷ್ಟೋ ಜನ ಇವತ್ತು ಇದನ್ನು ಮಿಸ್ ಮಾಡ್ಕೊಂಡಿದ್ದೀರಾ. ನೀವು ಹೇಳ್ಬೋದು, ನಾನು ಸಂಡೇ ಸಭೆಗೆ ಹೋಗ್ತಾ ಇದ್ದೀನಿ, ಸಂಡೇ ಸಭೆಗೆ ಬರ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಪ್ರಿಯ ಸಹೋದರ ಸಹೋದರರೇ, ಸಭೆಗೆ ಹೋಗೋದು ಒಂದು, ಅಂದರೆ ಸಭೆಯಲ್ಲಿ ಕುಳಿತು ದೇವರ ಪ್ರಸನ್ನತೆಯನ್ನು ಅನುಭವಿಸೋದು ಇನ್ನೊಂದು ಆಗಿರುತ್ತದೆ. ಹಲ್ಲೆಲೂಯ. ಅನೇಕರು ಸಭೆನ ಅಟೆಂಡ್ ಮಾಡ್ತಾ ಇದ್ದಾರೆ. ದೇವರಿಗೆ ಸಭೆಯನ್ನು ಅಟೆಂಡ್ ಮಾಡೋರು ಬೇಕಾಗಿಲ್ಲ, ಸಭೆಯಲ್ಲಿ ದೇವ್ರ ಜೊತೆ ಬೆರೆಯೋರು ದೇವ್ರಿಗೆ ಬೇಕಾಗಿದ್ದಾರೆ. ದೇವ್ರ ಜೊತೆ ಬೆರೀತಾ ಇದೆಯಾ, ಅಥವಾ ಜಸ್ಟ್ ಸಭೆಗೆ ತಲೆ ತೋರಿಸಿ ಬರ್ತಾ ಇದೆಯಾ, ಲೆಕ್ಕಾಚಾರಕ್ಕೆ ಹೋಗ್ತಾ ಇದೆಯಾ? ನೀನು ಇವತ್ತು ಲೆಕ್ಕಾಚಾರಕ್ಕೆ ಹೋಗ್ತಾ ಇದೆಯಾ ಅಂದರೆ ನೀನು ನಿನ್ನಿಷ್ಟ ಬಂದಿದ್ದು ಮಾಡ್ತಾ ಇದೆಯಾ, ದೇವ್ರ ಇಷ್ಟ ಮಾಡ್ತಾ ಇಲ್ಲ? ಹಲ್ಲೆಲೂಯ. ಮಾರ್ಪಡಬೇಕು ಪ್ರಿಯ ಸಹೋದರ ಸಹೋದರರೇ. ಅನಂತರ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯಹೋವನು ಬಿರುಗಾಳಿಯನ್ನು ಸಮುದ್ರ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದು ಹಡಗು ಒಡೆದು ಹೋಗುವಾಗೆ ಆಯಿತು. ನೋಡಿ, ಹಡಗು ಒಡೆದೋಗಂಗೆ ಆಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಇವತ್ತು ಎಷ್ಟೋ ಜನರ ಜೀವಿತ ಒಡೆದೋಗಂಗೆ ಆಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ, ಸ್ಟಕ್ ಆಗಿದೆ. ಏನು ಮಾಡಿದ್ರು ಅಡೆತಡೆ. ಒಂದು ಗಾಳಿ, ಒಂದು ಬಿರುಗಾಳಿ, ಒಂದು ಬಿರುಗಾಳಿ ಬಂತಂದರೆ ನಿನ್ನ ಮುಂದಕ್ಕೆ ಹೋಗೋಕ್ಕಾಗತ್ತಾ? ಆಗಲ್ಲ. ಎದುರುಗಾಳಿ ಬಂದರೆ ತಡೆನೇ ಅದು. ಇವತ್ತು ಎಷ್ಟೋ ಜನರ ಲೈಫಲ್ಲಿ ಎಷ್ಟೋ ವಿಷಯಗಳಲ್ಲಿ ತಡೆ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಒಂದು ತಡೆ. ಕೆಲಸಕ್ಕೆ ಹೋಗ್ತೀರಾ, ಅಲ್ಲೊಂದು ತಡೆ. ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಅಲ್ಲೊಂದು ತಡೆ. ಮದುವೆಗೆ ಹೋಗ್ತೀರಾ, ಅಲ್ಲೊಂದು ತಡೆ. ಈ ಮನೆ ಕಟ್ಟಕ್ಕೆ ಹೋಗ್ತೀರಾ, ಅಲ್ಲೊಂದು ತಡೆ. ಏನಾದರೂ ಖರೀದಿ ಮಾಡೋಕ್ಕೆ ಹೋಗ್ತೀರಾ, ತಡೆ. ಏನಾದರೂ ಒಂದು ಮಾಡೋಕ್ಕೆ ಹೋದ್ರೆ ಯಾಕೆ ಆ ತಡೆ? ತಡೆ ಏನಕ್ಕಂತಂದರೆ ನೀನು ದೇವ್ರ ಚಿತ್ತೆ ಪ್ರಕಾರ ನಡೀತಾ ಇಲ್ಲ, ನಿನಗಿಷ್ಟ ಬಂದಿದ್ದು ನೀನು ಮಾಡ್ತಾ ಇದೆಯಾ. ಪ್ರಿಯ ಸಹೋದರ ಸಹೋದರರೇ, ಸೈತಾನನು ಬಿರುಗಾಳಿ ಎಬ್ಬಿಸಿದ್ರೆ ದೇವರ ಹೆಸರಲ್ಲಿ ಅದನ್ನು ನಿಲ್ಲಿಸ್ಬೋದು. ಆದರೆ ದೇವರೇ ಬಿರುಗಾಳಿಯನ್ನು ಎಬ್ಬಿಸಿದ್ರೆ ಯಾರ ಹೆಸರಲ್ಲಿ ನಿಲ್ಲಿಸ್ತೀರಾ? ಬಿಡುಗಡೆ ಕೊಡುವಂಥ ಒಂದೇ ಒಂದು ಹೆಸರು, ಅದು ಯೇಸುವಿನ ಹೆಸರು ಮಾತ್ರನೇ. ಆ ಹೆಸರು ಬಿಟ್ಟರೆ ನಿನಗೆ ಇನ್ಯಾವುದರಲ್ಲೂ ಬಿಡುಗಡೆ ಇಲ್ಲ. ಎಚ್ಚರವಾಗಿರಿ. ನಿನ್ನ ಚಿತ್ತೆ ಪ್ರಕಾರ ಮಾಡೋಕ್ಕೆ ಹೋದರೆ ನಿನಗೆ ಅನುಭವಿಸ್ಬೇಕಾಗತ್ತೆ. ಹಲ್ಲೆಲೂಯ. ಅಲ್ಲಿ ಹೋಗಿ ಏನಾಗ್ತದೆ, ಬಿರುಗಾಳಿ. ಇವತ್ತು ಎಷ್ಟು ಜನ ಅವ್ರ ಲೈಫಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ. ಎಷ್ಟು ಜನ ಫೋನ್ ಮಾಡ್ತಾರೆ, ಬ್ರದರ್ ಏನೇನೋ ಟ್ರೈ ಮಾಡ್ತೀನಿ, ಆಗ್ತಾನೇ ಇಲ್ಲ. ಎಷ್ಟು ಪ್ರೇಯರ್ ಮಾಡಿದ್ರು ಇದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಎಷ್ಟು ಪ್ರೇಯರ್ ಮಾಡಿದ್ರು ಇವ್ರ ಮನೇಲಿ ಮದುವೆನೇ ನಡೀತಾ ಇಲ್ಲ. ಎಷ್ಟು ಪ್ರೇಯರ್ ಮಾಡಿದ್ರು ಇವ್ರ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಎಷ್ಟು ಪ್ರೇಯರ್ ಮಾಡಿದ್ರು ಇವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ, ಸಂಬಳ ಹೆಚ್ಚುತ್ತಾ ಇಲ್ಲ, ಮನೇಲಿ ಅಸಮಾಧಾನ. ಯಾಕೆ? ಯಾಕಂದರೆ ನೀನು ದೇವರ ಚಿತ್ತೆ ಪ್ರಕಾರ ನಡೀತಾ ಇಲ್ಲ. ನೀನು ಇನ್ನೂ ಲೋಕದ ರೀತಿಯಲ್ಲಿ ನಡೀತಾ ಇದೆಯಾ? ನಿನಗಿಷ್ಟ ಬಂದಿದ್ದು ಮಾಡ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಬಂದಿದ್ದು ನೀನು ಮಾಡ್ತಾ ಇದೆಯಾ? ಮಾರ್ಪಡಬೇಕು. ಹಲ್ಲೆಲೂಯ. ನೀವು ಮಾರ್ಪಡಬೇಕು. ಆಮೇಲೆ ಏನಾಗ್ತಾ ಇದೆ ನೋಡ್ರಿ, ಆಗ ಐದನೇ ವಚನ, ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವನ್ನು ಕಡಿಮೆ ಆಗುವ ಹಾಗೆ ಹಡಗಿನ ಸಾಮಾನುಗಳು, ಈಗ ಅವ್ರವ್ರ ದೇವರಿಗೆ ಅವ್ರು ಪ್ರಾರ್ಥನೆ ಮಾಡಿ ಆ ಹಡಗಲ್ಲಿರುವಂತ ಸಾಮಾನುಗಳನ್ನು ತೆಗೆದು ನೀರಿಗೆ ಹಾಕ್ತಾ ಇದ್ದಾರಂತೆ. ಹಡಗಲಿ ಸಾಮಾನು ಅಂದ್ರೆ ಏನು? ಸಣ್ಣ ಇರ್ತದ? ಎಷ್ಟೋ ದೊಡ್ಡ ಬೆಲೆ ಬಾಳುವಂತ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರ್ಗೋ ಐಟಮ್ಗಳು ಆ ಒಂದು ದೋಣಿಯಲ್ಲಿ, ಶಿಪ್ಪಲ್ಲಿ ಇರ್ತದೆ, ಬೋಟಲ್ಲಿ ಇರ್ತದೆ, ಆ ದೋಣಿಯಲ್ಲಿ ಇರ್ತದೆ. ಈಗ ಅದನ್ನೆಲ್ಲ ತೆಗೆದು ನೀರು ಪಾಲು ಮಾಡ್ತಾ ಇದ್ದಾರೆ. ಯಾಕೆ? ಅದು ಆ ವಸ್ತುವಲ್ಲ ಯೋನ ಅವ್ರದ ಅಲ್ಲವೇ ಅಲ್ಲ, ಬೇರೆಯವ್ರದ್ದು. ಆ ಬೋಟಲ್ಲಿ ಇದ್ದವ್ರದ್ದು ಇರ್ಬೋದು, ಆ ಬೇರೆ ಯಾರಾದರೂ ಕಳಿಸಿರ್ಬೋದು. ಆದರೆ ಪ್ರಿಯ ಸಹೋದರ ಸಹೋದರರೇ, ಇವತ್ತು ಯೋನ ಒಬ್ಬರು ದೇವರ ಚಿತ್ತ ಇಲ್ಲದೆ ಆ ದೋಣಿ ಹತ್ತಿದ್ದಕ್ಕೆ ಆ ದೋಣಿಯಲ್ಲಿದ್ದವರು ಎಲ್ಲರೂ ನಷ್ಟ ಅನುಭವಿಸ್ತಾ ಇದ್ದಾರೆ. ಆ ದೋಣಿಯಲ್ಲಿದ್ದವರು ಎಲ್ಲರೂ ಪ್ರಾಣ ಭಯವನ್ನು ಅನುಭವಿಸ್ತಾ ಇದ್ದಾರೆ. ತುಂಬ ಜನ ಬಂದು ಕೇಳ್ತಾರೆ, ಬ್ರದರ್ ನಾನು ಎಲ್ಲದರಲ್ಲೂ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನನಗೆ ಯಾಕಿನ್ನೂ ಬಿಡುಗಡೆ ಇಲ್ಲ, ನನಗೆ ಯಾಕಿನ್ನೂ ದೇವ್ರು ಕೊಡ್ತಾ ಇಲ್ಲ? ಯಾಕಂದರೆ ನೀನು ಕರೆಕ್ಟಾಗಿದೆಯಾ, ಆದರೆ ನೀನು ಯಾರ ಜೊತೆ ನಿಂತಿದೆಯೋ ಅದು ಕರೆಕ್ಟಾಗಿಲ್ಲ. ಅದನ್ನು ನೀವು ಯೋಚನೆ ಮಾಡಬೇಕು. ಎಲ್ಲದರಲ್ಲೇ ಯಾರಂದ್ರಲ್ಲೇ ಅವ್ರ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ. ಯಾರು ಗೊತ್ತು, ನಿನ್ನ ಜೊತೆ ನಿಂತಿರೋರು ಒಂದು ಯೋನನ ಅಭಿಷೇಕ ಹೊಂದಿದ್ರೆ ಏನು ಮಾಡೋಕ್ಕಾಗುತ್ತೆ?
ದೇವರ ಚಿತ್ತ ಇಲ್ಲದೆ ನಡೆಯೋರಾದರೆ ಅವ್ರಿಗೆ ಬರೋ ಬಿರುಗಾಳಿ ನಿಮಗೂ ಹೊಡಿತದೆ, ಅವ್ರಿಗೆ ಬರೋ ಅಲೆಗಳು ನಿಮಗೂ ಹೊಡಿತದೆ, ಅವ್ರಿಗಾಗೋ ನಷ್ಟಗಳು ನಿಮಗೂ ಆಗ್ತದೆ. ಹಲ್ಲೆಲೂಯಾ ಬ್ರದರ್, ನಾನೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀಯಮ್ಮ. ಆದರೆ ನೀನು ಯಾರ ಜೊತೆ ಇದೆಯಾ ಅದನ್ನು ಗುರುತಿಸು. ಯಾರ ಜೊತೆ ನಿನ್ನ ಸಹವಾಸ ಇದೆ, ನಿನ್ನ ದೋಣಿಯಲ್ಲಿ ಯಾರಿದ್ದಾರೆ? ಒಂದು ವ್ಯಕ್ತಿ ತಪ್ಪು ಮಾಡಿದೆ ಆ ಇಡೀ ದೋಣಿನೇ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಇವತ್ತು ನಿನ್ನ ಕುಟುಂಬದಲ್ಲಿ ಒಬ್ಬರು ಈ ರೀತಿ ಇದ್ದರೆ ಕುಟುಂಬವೇ ಮುಂದಕ್ಕೆ ಹೋಗೋಕ್ಕಾಗಲ್ಲ. ನಿನ್ನ ಮನೆಯಲ್ಲಿ ನಿನ್ನ ಸಭೆಯಲ್ಲಿ ಒಬ್ಬರು ಈ ರೀತಿ ಇದ್ದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ತಡೆಯಾಗಿರ್ತದೆ, ಕಷ್ಟಪಡಬೇಕಾಗತ್ತೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಲೈಫಲ್ಲಿ, ನಮ್ಮ ಲೈಫಲ್ಲಿ ಎಷ್ಟು ಜನ ಸ್ಟಕ್ ಆಗಿದ್ದೀರಾ? ಫೈನಾನ್ಷಿಯಲಿ ಸ್ಟಕ್ ಆಗಿದ್ದೀರಾ? ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ, ಕುಟುಂಬದಲ್ಲಿ ಮಗು ಇಲ್ಲ ಅಂತ ಸ್ಟಕ್ ಆಗಿದ್ದೀರಾ? ಮದುವೆ ಆಗ್ತಾ ಇಲ್ಲ ಅಂತ ಸ್ಟಕ್ ಆಗಿದ್ದೀರಾ? ಕಾರಣ ಏನು? ನೀನೆಲ್ಲೋ ನಿನ್ನ ಇಷ್ಟ ಬಂದು ಮಾಡ್ತಾ ಇದೀಯ. ದೇವ್ರ ಇಷ್ಟ ನೀನು ಮಾಡ್ತಾ ಇಲ್ಲ. ದೇವರಿಗೆ ದೇವ್ರ ಇಷ್ಟ ಮಾಡೋರು ಬೇಕಾಗಿದೆ, ನಿಮ್ಮಿಷ್ಟ ಮಾಡೋರಲ್ಲ. ಹಲ್ಲೆಲೂಯಾ. ಆಮೇಲೆ ಅದಾದ ನಂತರ ನೋಡ್ರಿ, ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡಿ ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಳಗಿಕೊಂಡಿದ್ದನು, ಗಾಢ ನಿದ್ರೆ ಹತ್ತಿತ್ತು. ಆಕ್ಚುಲಿ ಇದಕ್ಕೆ ಮುಂಚಿನ ವಚನ ಹೇಳ್ತದೆ, ಅಲ್ಲಿರುವಂಥ ದೋಣಿಯಲ್ಲಿದ್ದ ಪ್ರತಿಯೊಬ್ಬರು ಅವರವ್ರ ದೇವರಿಗೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಆದರೆ ನಿಜವಾದ ದೇವರಿಗೆ ಪ್ರಾರ್ಥನೆ ಮಾಡಬೇಕಾಗಿರೋ ಒಬ್ಬ ಸೇವಕ ಕೆಳಗಡೆ ಹೋಗಿ ಗಾಢ ನಿದ್ರೆ ಮಾಡ್ತಾ ಇದ್ದಾನೆ. ಕಷ್ಟ, ಸುತ್ತಲೂ ಕಷ್ಟ ಇದೆ, ಸುತ್ತಲೂ ಬಿರುಗಾಳಿ ಇದೆ, ಸುತ್ತಲೂ ಅಲೆಗಳು ಹೊಡಿತಾ ಇದೆ, ಬೋಟ್ ಮುಂದಕ್ಕೆ ಹೋಗುತ್ತೋ ಇಲ್ಲವೋ ಭಯ ಇದೆ, ಜನ ಬದುಕ್ತೀವೋ ಸಾಯ್ತೀವೋ ಅನ್ನೋದ್ರಲ್ಲಿದೆ, ಸುತ್ತಲೂ ನಷ್ಟ ನಡೀತಾ ಇದೆ, ಸುತ್ತಲೂ ಏನು ವ್ಯಾಪಾರ ಇಲ್ಲ, ಏನಿಲ್ಲ. ಆದರೆ ಇವರು ಮಾತ್ರ ಗಾಢ ನಿದ್ರೆ ಮಾಡ್ತಾ ಇದ್ದಾರೆ. ನೀನು ಯಾವಾಗ ದೇವ್ರ ಚಿತ್ತೆಯಲ್ಲಿ ಇರೋದು, ನಿನ್ನ ಕೈಯಲ್ಲಿ ಯಾವ ಟೈಮಲ್ಲಿ ಪ್ರೇಯರ್ ಮಾಡಬೇಕೋ ಆ ಟೈಮಲ್ಲಿ ಮಾಡಲ್ಲ ನೀವು. ಸುತ್ತಲೂ ಇವಾಗ ಕೊರೋನಾ ವೈರಸ್ ನಡೀತಾ ಇದೆ, ಎಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮಗೆ ಬೇಕಾಗಿರೋಂಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಇದಕ್ಕೆ ಮಾಡ್ತಾ ಇದ್ದೀರಾ? ದೇಶಕ್ಕಾಗಿ ಮಾಡೋರು ಯಾರು? ಈ ದೇಶದ ಜನಾಂಗಕ್ಕಾಗಿ ಮಾಡೋರು ಯಾರು? ಅದು ನೀನು ನಿದ್ದೆ ಮಾಡ್ತಾ ಇದೀಯ. ಹಲ್ಲೆಲೂಯಾ. ಗಾಢ ನಿದ್ರೆಯಲ್ಲಿ ಮಾಡ್ತಾ ಇದೀಯ. ಆ ನಿದ್ರೆಯಿಂದ ಏನಾಗ್ತಾ ಇದೆ ಅದರಲ್ಲೇ ಗೊತ್ತಾಗ್ತದೆ ನಿನ್ನ ದೇವ್ರ ಚಿತ್ತೆ. ದೇವ್ರ ಚಿತ್ತೆಯಲ್ಲಿ ಇಲ್ಲದೇ ಇರೋರು ಅವರ ಶರೀರವನ್ನು ತ್ಯಜಿಸಿ ದೇವ್ರಿಗಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ದೇವ್ರಿಗಾಗಿ ನಿಲ್ಲೋರು ಅದನ್ನೆಲ್ಲ ತ್ಯಜಿಸಿ ದೇವ್ರಿಗಾಗಿ ಅವ್ರು ನಿಲ್ಲುವವರಾಗ್ತಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತು ಅನೇಕರು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಶುರು ಮಾಡಿದ್ದೀರ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ. ಆದರೆ ದೇವ್ರು ಕೇಳ್ತಾ ಇದ್ದಾರೆ, ನಿನ್ನ ಮನೇಲಿ ಏನು ನಡೀತಾ ಇದೆ? ನೀನು ಎದ್ದೊಳ್ತಾ ಇದೀಯಾ? ನೀನು ಎದ್ದು ಮಾಡ್ತಾ ಇದೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರು ಅವ್ರ ಕುರಿತಾಗಿ ಸಾಕ್ಷಿ ಹೇಳುವವರಾಗ್ತಾರೆ. ಏನಾಗ್ತಾರೆ? ಸಾಕ್ಷಿ ಹೇಳುವವರಾಗ್ತಾರೆ. ಸೈತಾನ ಬಂದು ದೇವ್ರ ಮುಂದೆ ಹೇಳಿ ನಕ್ಕದ್ನಂತೆ, ನೋಡ್ದ ನಾನು ಒಂದು ವೈರಸ್ ಹಿಡ್ದು ಈ ಲೋಕದಲ್ಲಿರೋ ಸಭೆನೆಲ್ಲ ಮುಚ್ಚಿಬಿಟ್ಟಿದ್ದೀನಿ ಅಂತೇಳಿ ಖುಷಿ ಪಟ್ಟನಂತೆ. ಅದಕ್ಕೆ ದೇವರು ನಕ್ಕಿ ಅವನಿಗೆ ರಿಟರ್ನ್ ಹೇಳಿದ್ರಂತೆ, ನೀನು ಒಂದು ಸಭೆನ ಕ್ಲೋಸ್ ಮಾಡಿದ್ರೆ ಇವತ್ತು ನಾನು ಮನೆಗಳನ್ನೇ ಸಭೆಯಾಗಿ ಉತ್ಪತ್ತಿ ಮಾಡಿಬಿಟ್ಟಿದ್ದೀನಿ ಅಂತ. ಹಲ್ಲೆಲೂಯಾ. ಇವತ್ತು ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಮನೆಯೇ ಸಭೆಯಾಗಿ ಮಾರ್ಪಡ್ತಾ ಇದೆ, ನಿನ್ನ ಮನೆಯೇ ಸಭೆಯಾಗಿ ತಿರುಗ್ತಾ ಇದ್ದಾರೆ. ದೇವರು, ನೀನೇನು ಮಾಡ್ತಾ ಇದೀಯ? ನಿದ್ದೆ ಮಾಡ್ತಾ ಇದೀಯಾ? ಕೇರ್ಲೆಸ್ ಆಗಿದೆಯಾ? ಏನೋ ಯಾರಿಗೋ ಬಂದಿದೆ ನಮಗೇನು, ಯಾರಿಗೋ ನಡೀತಾ ಇದೆ ನಮಗೇನು, ನಾವು ಚೆನ್ನಾಗಿದ್ದೀವಿ ಅಂತಿದೆಯಾ? ಎಚ್ಚರಿಕೆ. ಭಾಳ ಸಂತೋಷ, ನಮ್ಮದ್ರಲ್ಲಿ ಒಂದು ರಿವೈವಲ್ ಟೀಮ್ ಅಂತ ಸ್ಟಾರ್ಟ್ ಮಾಡಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಖಂಡಿತ ಹೇಳ್ತೀನಿ, ನೀವು ಮಾಡ್ತಾ ಇರೋದಕ್ಕೆ ಪ್ರತಿಫಲವಾಗಿ ನಿಮಗೆ ಪರಲೋಕದಿಂದ ಆಶೀರ್ವಾದಗಳು ಬಿಡುಗಡೆ ಆಗುತ್ತೆ. ನೀವು ಮಾಡಿದ್ದನ್ನು ನಾನು ಮರಿಬೋದು, ನೀವು ಬರಿಬೋದು, ಆದರೆ ನಿನ್ನ ದೇವರು ಮರೆಯಲ್ಲ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಅವರು ಕೆಳಗಡೆ ಇಲ್ಲದೆ ಗಾಢ ನಿದ್ದೆ ಮಾತಾಡಿದಂತೆ. ಅದಾದ ನಂತರ ಏಳನೇ ವಚನದಲ್ಲಿ, ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದು ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟಿ ಹಾಕೋಣ, ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟಿ ಹಾಕಲು ಆ ಚೀಟಿ ಯೋನನಿಗೆ ಬಂತು. ನೋಡ್ರಿ, ದೇವ್ರ ಮಗ, ದೇವರೇ ತೇರಿಸ್ಕೊಡ್ತಾ ಇದ್ದಾರೆ, ಇವನಿಂದಾನೇ ಈ ಕಷ್ಟ. ಇವತ್ತು ನಿನ್ನ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಎಲ್ಲೋ ಹೋಗಿ ಏನೋ ಒಂದು ಮಾಡಿ ಅಲ್ಲಿರೋ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅದನ್ನು ಹೊರಗಡೆ ಬಂದು ನಾನಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ, ಯಾಕಂದರೆ ಎಲ್ಲರೂ ನಿನ್ನ ದೂಷಣೆ ಮಾಡಿ ಅವಮಾನ ಮಾಡ್ತಾರೆ, ಅದು ನಿಮಿತ್ತವಾಗಿ ನಾನಲ್ಲ ಅಂತ ನಿಂತ್ಕೊಂಡು ಸ್ವಾಮಿ ಇದೊಂದು ಸತಿ ನನ್ನ ಬಚಾವ್ ಮಾಡಿಬಿಡು, ಯಾರಿಗೂ ಗೊತ್ತಾಗ್ಬಿಡ್ದು ನಾನೇ ಅಂತೇಳಿ ಪ್ರೇಯರ್ ಮಾಡ್ತಾ ಇರ್ತೀಯ. ಸಡನ್ ಆಗಿ ದೇವ್ರು ಏನು ಮಾಡ್ತಾರೆ? ನೀನೇ ಅಂತೇಳಿ ಅವ್ರಿಗೆ ತೋರಿಸ್ತಾರೆ. ಅವಾಗ ಏನಾಗುತ್ತೆ? ಖುಷಿ ಆಗತ್ತಾ ನಿನಗೆ? ಓ, ದೇವ್ರು ನನ್ನ ಪ್ರಾರ್ಥನೆ ಕೇಳಿದ್ರಂತೆಯಾ? ಇಲ್ಲ, ಅವಮಾನ ಬರ್ತದೆ. ಎಲ್ಲರೂ ನಿನ್ನನ್ನು ಚುಚ್ಚು ಮಾತಾಡ್ತಾರೆ, ಅವಮಾನ ತರಿಸ್ತಾರೆ. ಹಲ್ಲೆಲೂಯಾ. ಯಾವಾಗ ನೀನು ದೇವರ ಚಿತ್ತೆಯನ್ನು ಬಿಟ್ಟು ನಿನ್ನ ಚಿತ್ತೆ ಮಾಡೋಕೆ ಹೋಗ್ತೀಯೋ ಆಗ ನಿನ್ನ ಲೈಫಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವಮಾನ ಬರ್ತಾನೆ ಇರ್ತದೆ. ಯಾರಾದರೂ ನಿಮ್ಮನ್ನು ಚುಚ್ಚಿ ಮಾತಾಡ್ತಾ ಇರ್ತಾರೆ, ಯಾರಾದರೂ ನಿಮಗೆ ಅವಮಾನ ಪಡಿಸ್ತಾ ಇರ್ತಾರೆ. ಇದಕ್ಕೆ ಕಾರಣ ಯಾರು? ಓ, ದೇವರೇ ನನ್ನನ್ನು ಅವಮಾನ ಮಾಡೋಕೆ ಬಿಟ್ಟರು ಅಂತ ನೀನು ಹೇಳೋಕ್ಕಾಗಲ್ಲ. ನೀನು ದೇವರ ಚಿತ್ತೆಯಲ್ಲಿ ನಡೀದೆ ನೀನು ಇಷ್ಟ ಬಂದಿದ್ದು ಮಾಡಿದ್ದಕ್ಕೆ ಈ ಅವಮಾನಗಳು ಉಳ್ಕೊಂಬರ್ತಾ ಇದೆ. ಹಲ್ಲೆಲೂಯಾ. ಅವಮಾನಗಳು ಉಳ್ಕೊಂಬರ್ತಾ ಇದೆ. ಹಲ್ಲೆಲೂಯಾ. ಅದಾದ ಮೇಲೆ ಇದನ್ನು ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಹತ್ತನೇ ವಚನದಲ್ಲಿ
ಇವನು ಯಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳ್ಕೊಂಡ್ರು. ಈಗ ಜನರಿಗೂ ಗೊತ್ತಾಗ್ಬಿಡತ್ತೆ, ನೀನು ದೇವ್ರ ಪ್ರಸನ್ನತೆಯಲ್ಲಿಲ್ಲ, ದೇವರಲ್ಲಿ ಕರೆಕ್ಟ್ ಆಗಿಲ್ಲ, ನೀನು ಪಾಪದಲ್ಲಿ ಬಿದ್ದಿದ್ಯಾ, ದೇವರ ಸನ್ನಿಧಿ ದೇವ್ರ ಪ್ರಸನ್ನತೆ ನಿನ್ನ ಜೊತೆ ಇಲ್ಲ ಅಂತ ಜನರಿಗೆ ಗೊತ್ತಾಗ್ಬಿಡ್ತದೆ. ಒಂದು ಸತಿ ಜನರಿಗೆ ನೀನು ದೇವ್ರ ಪ್ರಸನ್ನತೆ ನಿನ್ನ ಜೊತೆ ಇಲ್ಲ ಅಂತ ಗೊತ್ತಾಯ್ತು ಅಂದರೆ ಮುಗಿದು ನಿನ್ನ ಕಥೆ. ಹಲ್ಲೆಲೂಯಾ. ಇದಾದಮೇಲೆ ಆತನು ಹೇಳ್ತಾನೆ, ಇದು ನಿಲ್ಲಬೇಕಾದ್ರೆ ನನ್ನನ್ನು ಸಮುದ್ರ ಒಳಗಡೆ ಬಿಸಾಡ್ರಿ ಅಂತ. ಅವ್ರನ್ನ ಬಿಸಾಡಿದ ಮೇಲೆ ಮೀನು ಬಂದು ಆತನ ನುಂಗ್ಬಿಡುತ್ತಂತೆ. ಈಗ ಮೀನು ನುಂಗಿದ ಮೇಲೆ ಏನಾಗ್ತದೆ ಯೋಚನೆ ಗೊತ್ತಾ ನಿಮಗೆ? ಮೀನಲ್ಲಿ ಏನು ದೇವರು ಕುಷನ್ ಬೆಡ್ಡು ಎ ಸಿ ಎಲ್ಲ ಇಟ್ಟುಬಿಟ್ಟು ಅವ್ರನ್ನ ಮಲಗಿಸಿರ್ತಾರ? ಇಲ್ರಿ, ಮೀನಿನ ಹೊಟ್ಟೆಯಲ್ಲಿ ಮುಳ್ಳಿರ್ತದೆ. ಇವತ್ತು ಯೋನ ಈ ಕಡೆ ತಿರುಗಿದ್ರೆ ಒಂದು ಮುಳ್ಳು, ಆ ಕಡೆ ತಿರುಗಿದ್ರೆ ಒಂದು ಮುಳ್ಳು ಚುಚ್ಚುತ್ತಾ ಇರುತ್ತೆ. ಇವತ್ತು ನಿನ್ನ ಜೀವಿತದಲ್ಲೂ ಪ್ರತಿ ಗಳಿಗೆ ಏನಾದರೂ ಒಂದು ತೊಂದರೆ. ಬ್ರದರ್, ಬೆಳಗ್ಗೆ ಒಂದು ತಲೆನೋವು ಅಂದರೆ ಮಧ್ಯಾಹ್ನ ಒಂದು ತಲೆನೋವು, ಸಾಯಂಕಾಲ ಒಂದು ಕಷ್ಟ ಅಂದರೆ ಬೆಳಗ್ಗೆ ಒಂದು ಕಷ್ಟ ಬರ್ತಾ ಇದೆ ಅಂದರೆ ನೀನು ಎಲ್ಲೋ ಮೀನು ಹೊಟ್ಟೆಯಲ್ಲಿ ಜೀವನ ಮಾಡ್ತಾ ಇದೀಯ. ಅಯ್ಯೋ ಬ್ರದರ್, ನಿನ್ನೆ ಅಷ್ಟೇ ನೆನ್ನೆ ನಮ್ಮ ಗಂಡನ ಜಗಳ ಅಂದರೆ ಇವತ್ತು ನಮ್ಮ ಅತ್ತೆ ಮಾವದು, ನಾಳೆ ಎದುರು ಮನೆಯವ್ರದ್ದು, ಆಮೇಲೆ ಪಕ್ಕದ ಮನೆಯವ್ರದ್ದು, ಆಮೇಲೆ ಚರ್ಚ್ ಅವ್ರದ್ದು, ಆಮೇಲೆ ಇವ್ರದ್ದು ಅವ್ರದ್ದು, ಯಾರ್ದಾದ್ರೂ ಒಬ್ಬರದ್ದು ಪ್ರಾಬ್ಲಮ್ ನಿನಗೆ ಬರ್ತಾನೆ ಇದೆಯಾ ಅಂದರೆ 100% ನೀನು ಮೀನು ಹೊಟ್ಟೆಯಲ್ಲಿ ಮಲಗಿದ್ಯಾ. ಇವತ್ತು ತಲೆನೋವು, ನಾಳೆ ಹೊಟ್ಟೆ ನೋವು, ನಾಳಿದ್ದು ಬೆನ್ನೋವು, ನಾಳಿದ್ದು ಕಿಡ್ನಿ ನೋವು, ನಾಳೆ ಹಾರ್ಟ್ ಪೇನು ಏನಾದರೂ ಬರ್ತಾ ಇದೆಯಾ? 100% ದೇವ್ರ ಹೊಟ್ಟೆಯಲ್ಲಿ ನೀನು ಮೀನಿನ ಹೊಟ್ಟೆಯಲ್ಲಿ ನೀನು ಜೀವನ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ದೇವರ ಚಿತ್ತೆಯಲ್ಲಿ ನೀನು ಜೀವಿಸ್ತಾ ಇಲ್ಲ, ದೇವರ ಚಿತ್ತೆಯಲ್ಲಿ ನೀನು ಜೀವಿಸ್ತಾ ಇಲ್ಲ. ದೇವರಿಗೆ ಬೇಕಾಗಿರೋದು ದೇವರ ಚಿತ್ತೆಯಲ್ಲಿ ಜೀವಿಸ, ದೇವರ ಮಾತಿಗೆ ವಿಧೇಯರಾಗುವವರು, ದೇವರ ಮಾತಿನ ಪ್ರಕಾರ ನಡೀತಾ ಇಲ್ಲ. ಯೋನನ ಹಾಗೆ ಇವತ್ತು ಎಷ್ಟೋ ಜನ ನಿಮ್ಮ ಲೈಫನ್ನು ಹಾಳು ಮಾಡ್ಕೊಂಡಿದ್ದೀರಾ, ನಿಮ್ಮ ಲೈಫನ್ನು ಬಿಟ್ಕೊಟ್ಟಿದ್ದೀರಾ. ಏನಿಲ್ಲ, ಒಂದು ಡೌಟ್ ಕೇಳ್ತೀನಿ ಕೇಳ್ರಿ. ಇವತ್ತು ಯಾರಾದರೂ ನಿಮಗೆ ಹೇಳಿ ನೋಡ್ರಿ, ಇವತ್ತು ನಿಮಗೆ ಒಂದು ಕೆಲಸ ಸಿಗ್ತಾ ಇದೆ, ಒಂದು ನಿಮಗೆ ಬೆಂಗಳೂರಲ್ಲಿ ಸಿಗತ್ತೆ, ಒಂದು ನಿಮಗೆ ಫಾರಿನಲ್ಲಿ ಅಮೆರಿಕಾದಲ್ಲಿ ಸಿಗತ್ತೆ ಅಂದರೆ ನೀವು ಯಾವುದನ್ನು ಆರಿಸ್ಕೊಂತೀರಾ? ಪಟ್ಟಂತ ಅಮೆರಿಕಾನ ಕೆಲವರು ಆರಿಸ್ಕೊಂತೀರಾ, ಕೆಲವರು ಬೆಂಗಳೂರನ್ನ ಆರಿಸ್ಕೊಂತೀರಾ, ಆದರೆ ಜಾಸ್ತಿ ಜನ ಅಮೆರಿಕಾನ ಆರಿಸ್ಕೊಂತೀರ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಆರಿಸ್ಕೊಳ್ಳೋದಕ್ಕೂ ಕೂಡ ದೇವರೇ ನೀನೇನು ಹೇಳ್ತೀಯ ಅಂತ ಕೇಳೋರಿದ್ದೀರಾ? ಯಾರೂ ಇಲ್ಲ. ಇವತ್ತು ನಿನ್ನ ಕೆಲಸ ಹೆಂಗೋಟ ನೀನು ಡಿಸೈಡ್ ಮಾಡಿದ್ದೀಯಾ? ಸಂಬಳ, ನನಗೆ ಒಳ್ಳೆ ಸಂಬಳ ಸಿಗತ್ತಾ, ಮನೆಗೆ ಹತ್ರ ಇದೆಯಾ ದೂರ ಇದೆಯಾ, ನನಗೆ ಒಳ್ಳೆ ಕೆಲಸ ಇದೆಯಾ, ನಾನು ಓದಿರೋ ತಕ್ಕಂಗೆ ಕೊಟ್ಟಿದೆಯಾ, ಇದನ್ನೆಲ್ಲ ನೋಡಿ ನೀವು ಒಂದು ಕೆಲಸ ಹುಡುಕ್ತಿರೋ ಹೊರತು ಸ್ವಾಮಿ ಈ ಕೆಲಸಕ್ಕೆ ಹೋಗೋದು ನಿನ್ನ ಚಿತ್ತೆನಾ, ನಾನು ಮಾಡಲಾ, ನೀನು ಆಶೀರ್ವದಿಸ್ತೀಯಾ ಅಂತ ಕೇಳಿ ಮಾಡಿದ್ದೀರಾ? ದುಡ್ಡು ಬೇಕು, ದುಡ್ಡು ಬೇಕನ್ನೋದಕ್ಕೆ ದೇವರು ಬೇಡ ಅನ್ನೋದು ಕೂಡ ಮಾಡೋದಕ್ಕೆ ರೆಡಿ ಆಗಿಬಿಡ್ತೀರೋ? ಇಲ್ಲ ಪ್ರಿಯ ಸಹೋದರ ಸಹೋದರ, ಅದು ನಿಮ್ಮನ್ನು ನೀವು ಮುಂದಕ್ಕೆ ಹೋಗದೇ ಇರುವಂಥ ಬಿರುಗಾಳಿ ಅಂತ ಅಂದ್ಬಿಡ್ತದೆ, ಮುಂದಕ್ಕೆ ಹೋಗದೇ ಇರುವಂಥ ತಡೆ ಮಾಡಿಬಿಡ್ತದೆ. ದಯವಿಟ್ಟು ಏನೇ ಮಾಡೋಕ್ಕೆ ಹೋಗ್ರಿ, ದೇವ್ರನ್ನ ಕೇಳ್ರಿ. ಇವತ್ತು ಎಷ್ಟೋ ಜನ ದೇವ್ರನ್ನ ಕೇಳ್ದಿರ ನೀವು ನಡ್ಕೊತಾ ಇದ್ದೀರಾ, ದೇವ್ರನ್ನ ಕೇಳ್ದಿರ ನೀವು ಮಾಡ್ತಾ ಇದ್ದೀರಾ. ಕೆಲವರು ಇನ್ನೊಂದು ಅದೊಂದು ಗ್ಯಾಂಗ್ ಅಂದರೆ ಕೇಳೋದೇ ಇಲ್ಲ, ಅದೊಂದು ಗ್ಯಾಂಗು, ಇನ್ನೊಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಏನಂದರೆ ದೇವ್ರನ್ನ ನಮ್ಮನ್ನು ಕೇಳ್ತಾರೆ, ನಮ್ಮನ್ನು ದೇವ್ರನ್ನ ಕೇಳ್ತಾರೆ, ಸ್ವಾಮಿ ಏನು ಮಾಡಲಿ ಹೇಗೆ ಮಾಡಲಿ ಅಂತೇಳಿ. ಕೇಳಿಬಿಟ್ಟು ನಾವು ಅವ್ರಿಗೆ ಉತ್ತರ ಕೊಡ್ತೀವಿ, ಉತ್ತರ ಕೊಡೋಕ್ಕಿಂತ ಮುಂಚೆನೇ ಅವ್ರು ಅದನ್ನು ಮಾಡಿಬಿಟ್ಟಿರ್ತಾರೆ. ಬ್ರದರ್, ನೀವು ಕೇಳಿದ್ವಿ, ನೀವು ಡಿಲೇ ಮಾಡಿದ್ವಿ, ಯಾಕಂದರೆ ಅವ್ರ ಮೈಂಡಲ್ಲಿ ಒಂದಿದೆ, ಆ ಮೈಂಡ್ ಪ್ರಕಾರ ಅವ್ರು ಹೋಗ್ತಾರೆ. ಸುಮ್ಮನೆ ನಾಮಕಾವಾಸಿ ನಮ್ಮನ್ನು ಕೇಳೋದು ಮಾಡೋದ ಬೇಡವ ಅಂತ. ನೀವು ಸಹ ದೇವ್ರ ಚಿಂತೆಯಲ್ಲಿಲ್ಲ, ದೇವ್ರು ಹೇಳ್ದಂಗೆ ಮಾಡ್ತಾ ಇಲ್ಲ. ಇನ್ನೊಂದು ಗ್ಯಾಂಗ್ ಇದೆ. ಈ ಗ್ಯಾಂಗ್ ಏನಂದರೆ ನಮ್ಮನ್ನೇ ಕೇಳ್ತಾರೆ ಏನು ಮಾಡೋದು ಹಿಂಗೆ ಮಾಡೋದು ಅಂತ. ನಾವು ಹೇಳಿದ ಮೇಲೆ ಅದನ್ನು ಮಾಡಲ್ಲ, ಬೇರೆ ಏನೋ ಮಾಡಿರ್ತಾರೆ, ಅವ್ರ ಮನ್ಸು ಬಂದಿದ್ದು ಮಾಡಿರ್ತಾರೆ. ಯಾಕೆ ಗೊತ್ತಾ? ಶರೀರ ದೇವರ ಚಿತ್ತೆಯಲ್ಲಿ ಇಲ್ಲ, ದೇವರು ಬೇಕಾಗಿರೋದು ಮಾಡಲ್ಲ. ನೀವು ಸಿಚುವೇಶನ್ಸ್ನ ನೋಡ್ತಿರ್ರಿ, ಎಷ್ಟೋ ಜನ ನೋಡ್ತಾರೆ ಬಿಸ್ನೆಸ್ ಮಾಡಿದಾಗ ಇದನ್ನು ಮಾಡಲ ಅದನ್ನು ಮಾಡಲ ಹಿಂಗೆ ಹಂಗೆ ಅಂತೆಲ್ಲ ಕೇಳ್ತಾರೆ. ಎಲ್ಲ ಕೇಳಿದ್ಮೇಲೆ ರಿಟರ್ನ್ ಹೋಗಿ ಏನು ಮಾಡ್ತಾರೆ ಗೊತ್ತಾ? ಬೇರೆ ಅವ್ರ ಫ್ರೆಂಡ್ಗಳು ಆ ಬಿಸ್ನೆಸ್ಸಲ್ಲಿ ಇರೋರು ಅವ್ರನ್ನ ಇವ್ರನ್ನ ಎಲ್ಲ ಕೇಳಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಮಾಡ್ತಾರೆ ಇಲ್ಲ ಬಿಟ್ಬಿಡ್ತಾರೆ, ಕಾಯಲ್ಲ. ಇಸಾಕರು ಹೋದರು, ಬರಗಾಲದಲ್ಲಿ ನಾನು ಬಿತ್ತಲಾ ಅಂತ ಕೇಳಿದ್ರು, ದೇವರು ಬಿತ್ತೊಂದಕ್ಕೆ ಬಿತ್ತಿದ್ರು, ಅವ್ರು ದಿನ ದಿನ ಆಶೀರ್ವಾದ ಪಡೆದ್ರು. ಇದೇ ನಾನು ನೀನಾಗಿದ್ರೆ ಏನು ಮಾಡ್ತಾ ಇದ್ದೀವಿ ಗೊತ್ತಾ? ದೇವ್ರನ್ನ ಕೇಳ್ತಾ ಇದ್ದೀವಿ, ದೇವರು ಬಿತ್ತು ಅಂದಮೇಲೆ ಅಕ್ಕಪಕ್ಕದಲ್ಲೆಲ್ಲ ಹೋಗಿ ಕೇಳೋದು ಏನಂತ, ಅಲ್ಲ ನಿಮ್ಮ ಕಂಡೀಷನ್ ಹೆಂಗಿದೆ, ವ್ಯಾಪಾರ ನಡೀತಾ ಇದೆಯಾ ಇಲ್ವಾ, ಏನು ಯಾರಿಗೂ ನಡೀತಾ ಇಲ್ಲ, ಮತ್ತು ನನಗೆ ಯಾಕೆ ದೇವರು ಹೇಳ್ತಾ ಇದ್ದಾನೆ? ಮೋಸ್ಟ್ಲಿ ಇದು ದೇವ್ರ ಸ್ವರ ಅಲ್ಲ, ಇದು ದೇವದ ಸ್ವರ, ಇದು ದೇವ್ರನ್ನೇ ನಾವು ಮಾರ್ಪಡಿಸ್ಬಿಟ್ಟು ಸ್ಟಾಪ್ ಮಾಡಿಬಿಡು, ಎಲ್ಲಿಂದ ದೇವ್ರ ಆಶೀರ್ವಾದ ಮಾಡೋಕ್ಕಾಗತ್ತೆ? ದೇವ್ರ ಸ್ವರ ನಿಮ್ಗೆ ಗೊತ್ತು, ಕರೆಕ್ಟಾಗಿ ಇದು ಮಾಡು ಅಂದರೆ ಅದ್ರಲ್ಲಿ ನಷ್ಟ ಆದರೂ ಮಾಡೋಕ್ಕೆ ರೆಡಿ ಇರಬೇಕು. ನಿಮ್ಮ ನಷ್ಟದಲ್ಲಿ ದೇವರಲ್ಲಿ ಯಾವುದೋ ಒಂದು ಆತ್ಮನ ಗೆದ್ದಿರ್ತಾರೆ, ನಿಮಗಿರುವಂಥ ನಷ್ಟದಲ್ಲಿ ದೇವ್ರು ನಿಮ್ಮನ್ನು ಲಾಭ ಬರುವಂತೆ ಮಾಡ್ತಾರೆ, ನಿಮಗೆ ನಷ್ಟ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ, ಏನೋ ಒಂದು ಕಲಿಸ್ತಾ ಇರ್ತಾರೆ. ಲೈಫ್ ಲಾಂಗ್ ನಿನ್ನನ್ನು ಆ ನಷ್ಟದಲ್ಲಿ ಬಿಡಲ್ಲ, ಅದೇ ನಷ್ಟದಿಂದ ದೇವ್ರು ನಿಮ್ಮನ್ನು ಎಬ್ಬಿಸೋಕ್ಕೆ ರೆಡಿಯಾಗಿರ್ತಾರೆ. ಹಲ್ಲೆಲೂಯಾ. ಆದರೆ ನೀನು ದೇವರ ಚಿಂತೆ ಪ್ರಕಾರ ಮಾಡ್ತಾ ಇದೀಯಾ ಅಥವಾ ಸುತ್ತಲಿರೋರು ಏನೋ ಮನ್ಸು ಬಂದಿದ್ದು ಮಾಡ್ಬಿಡೋದು ಆಗಲ್ಲ, ದೇವ್ರಿಗೆ ಅದು ಇಷ್ಟ ಆಗಲ್ಲ. ಇವತ್ತು ದೇವ್ರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ದೇವರ ಚಿಂತೆ ಪ್ರಕಾರನೇ ಮಾಡಬೇಕು. ಇವತ್ತು ಅದೇ ಪ್ರಶ್ನೆ, ನೀನು ನಿನ್ನ ಇಷ್ಟ ಬಂದಿದ್ದು ಮಾಡ್ತಾ ಇದೀಯಾ, ದೇವ್ರಿಗೆ ಇಷ್ಟ ಆಗಿದ್ದು ಮಾಡ್ತಾ ಇದೀಯಾ?
ನೋಡಿರಿ, ನಾನು ಹೇಳ್ತೀನಿ ಕೇಳ್ರಿ, ನೀವು ಫುಟ್ಪಾತಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಥವಾ ಎ ಸಿ ರೂಮಲ್ಲಿ ಬಿಸ್ನೆಸ್ ಮಾಡ್ತೀರಾ, ನೀವು ಫುಟ್ಪಾತಲ್ಲಿ ಕೆಲಸ ಮಾಡ್ತೀರಾ ಎ ಸಿ ರೂಮಲ್ಲಿ ಕೆಲಸ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ನೀನು ಮಾಡೋದು ದೇವರ ಚಿತ್ತೆ ಆದರೆ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ದಿನದಿಂದ ದಿನಕ್ಕೆ ನಿನ್ನ ಆಶೀರ್ವಾದ ಮೇಲೋಗ್ತದೆ, ಕೆಲಕ್ಕೋಗಲ್ಲ. ಆರು ತಿಂಗಳು ಚೆನ್ನಾಗಿರುತ್ತೆ, ಆರು ತಿಂಗಳು ದುಡ್ಡಿಲ್ಲದೆ ಇರುತ್ತೆ, ಆರು ತಿಂಗಳು ಒಳ್ಳೆ ಊಟ, ಆರು ತಿಂಗಳು ಊಟ, ಅದೆಲ್ಲ ದೇವರ ಆಶೀರ್ವಾದ ಅಲ್ಲ. ದಿನದಿಂದ ದಿನಕ್ಕೆ ಈಸಾಕನನ್ನು ದೇವರು ದಿನದಿಂದ ದಿನಕ್ಕೆ ಆಶೀರ್ವದಿಸ್ತಾ ಇದ್ರಂತೆ, ಅಬ್ರಹಾಮರನ್ನು ದೇವರು ದಿನದಿಂದ ದಿನಕ್ಕೆ ಆಶೀರ್ವದಿಸ್ತಾ ಇದ್ರಂತೆ. ಇವತ್ತು ನೀನು ದಿನದಿಂದ ದಿನಕ್ಕೆ ಆಶೀರ್ವದಿಸಲ್ಪಡ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ನೀನು ಎಲ್ಲೋ ನಿನ್ನ ಇಷ್ಟ ಬಂದಿದ್ದು ಮಾಡ್ತಾ ಇದೀಯಾ, ದೇವ್ರ ಇಷ್ಟ ಬಂದಿದ್ದು ನೀನು ಮಾಡ್ತಾ ಇಲ್ಲ. ದೇವ್ರು ಇಷ್ಟ ಬಂದಿದ್ದು ಮಾಡೋಕ್ಕೆ ಪ್ರಯತ್ನ ಮಾಡ್ರಿ, ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. ಹಲಲೂಯ. ಇವತ್ತು ಅನೇಕರು ಈ ತಪ್ಪನ್ನು ಬಿದ್ದಿದ್ದಾರೆ. ಎಷ್ಟು ಜನ ನೀವು ಒಪ್ಕೊತೀರ, ಹೌದು ಬ್ರದರ್ ನನ್ನ ಲೈಫಲ್ಲಿ ಕಷ್ಟ ಇದೆ. ಎಷ್ಟು ಜನ ಹೇಳ್ತೀರಾ ನನ್ನ ಲೈಫಲ್ಲಿ ನನ್ನ ಪ್ರಸನ್ನತೆ ಅನುಭವಿಸೋಕೆ ಆಗ್ತಾ ಇಲ್ಲ, ಅದೇ ಪ್ರಾರ್ಥನೆ ಜೀವಿತ ನನ್ನ ಕೈ ಸಿಗ್ತಾ ಇಲ್ಲ, ನನ್ನ ಕೈಯಲ್ಲಿ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಬೈಬಲ್ ಓದೋಕೆ ಆಗ್ತಾ ಇಲ್ಲ, ಗಾಢ ನಿದ್ರೆ ಬರ್ತಾ ಇದೆ, ನನ್ನ ಕೈಯಲ್ಲಿರೋ ದುಡ್ಡೆಲ್ಲ ಹೋಗ್ತಾ ಇದೆ, ನನ್ನ ಕೈಯಲ್ಲಿರೋದೆಲ್ಲ ನಿಂತ್ಕೊತಾ ಇದೆ, ಏನು ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ, ಏನೋ ಒಂದು ತಡೆ, ಏನು ಮಾಡೋಕೆ ಹೋದ್ರೆ ಅಡ್ಡ, ಏನು ಕಟ್ಟೋಕೆ ಹೋದ್ರೆ ನಿಧಾನ, ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ಡಿಲೇ ಮೇಲೆ ಡಿಲೇ, ಪ್ರೇಯರ್ ಮಾಡಿದ್ರೂ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಆಗ್ತಾ ಇಲ್ಲ. ಎಷ್ಟು ಜನ ಹೇಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ದೇವರು ಹೇಳೋ ಒಂದೇ ಉತ್ತರ, ನೀನು ನಿನ್ನ ಇಷ್ಟ ಬಂದಿದ್ದು ಮಾಡ್ತಾ ಇದೀಯಾ, ನನ್ನ ಇಷ್ಟ ಬಂದಿದ್ದಲ್ಲ ಅಂತ ದೇವರು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇವತ್ತು ನೀನು ಮಾರ್ಪಡೋದಾದರೆ, ಇವತ್ತು ನೀನು ದೇವ್ರ ಹತ್ರ ಒಪ್ಪಿಸ್ಕೊಡೋದಾದರೆ, ನಿನ್ನನ್ನು ದೇವರು ಈ ಸಿಚುವೇಶನ್ಸಿಂದ ಬದಲಾಯಿಸ್ತಾರೆ. ಯೋನ ಯಾಕೆ ಗೊತ್ತಾ ಹೋಗ್ಲಿಲ್ಲ ತಾರ್ಷಿ, ಅವ್ರು ನಿನವೆಗೆ ಹೋಗೋದು ಯಾಕೆ ಗೊತ್ತಾ ತಾರ್ಷಿಸ್ಕೋದ್ರು, ಒಂದೇ ಕಾರಣ, ಅವ್ರಿಗೆ ಗೊತ್ತು ದೇವ್ರು ಎಷ್ಟು ಒಳ್ಳೆಯವರು ಅಂತ. ದೇವರು ನನ್ನ ಕೈಯಲ್ಲಿ ಪ್ರವಾದನೆ ನುಡಿಸ್ತಾರೆ ಆದರೆ ಅದು ನೆರವೇರಲ್ಲ, ಯಾಕಂದ್ರೆ ಆ ಜನ ಕ್ಷಮಾಪಣೆ ಕೇಳಿದ್ರೆ ಕ್ಷಮಿಸ್ಬಿಡ್ತಾರೆ, ಮತ್ತು ನಾನು ಸುಳ್ಳುಗಾರನ ಆಗ್ಬಿಡ್ತೀನಿ. ನಾನು ಗರ್ವ, ಇವತ್ತು ಅನೇಕ ಜನ ಅವ್ರು ಇಷ್ಟ ಬಂದಿದ್ದು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಗರ್ವ, ಗರ್ವದ ನಿಮಿತ್ತವಾಗಿ. ಒಂದು ಸಹೋದರಿ ಅವ್ರಿಗೆ ಎಷ್ಟು ಹೇಳಿದೆ, ಅವ್ರ ತಾಯಿ ಫೋನ್ ಮಾಡಿ ಕೇಳಿದ್ರು ಮದುವೆಗಾಗಿ, ಇದೇ ಹುಡುಗಾನ, ನಾನು ಹೇಳಿದೆ ಬೇಡಮ್ಮ ಬೇಡಮ್ಮ ಇದು ದೇವ್ರ ಚಿತ್ತ ಇಲ್ಲ, ಅಯ್ಯೋ ಇಲ್ಲ ಪಾಸ್ಟ್ರೆ ಎಲ್ಲ ಪಾಸ್ಟ್ರೆ ಹೇಳಿದ್ದಾರೆ, ಇನ್ನೇನು ಒಪ್ಕೊಂಡ್ಬಿಟ್ಟಿದ್ವಿ ನಾವು ಮದುವೆ ಆಗ್ತಾ ಇದ್ದೀವಿ, ಎಂಗೇಜ್ಮೆಂಟ್ ಪಾಸ್ಟ್ರೆ ಅಂತ ಹೇಳಿದ್ರು, ನನಗೆ ದೇವ್ರು ಇಲ್ಲ ಅಂತ ಇದ್ದಾರಮ್ಮ, ಕೇಳಿಲ್ಲ ಫಸ್ಟ್ ಹೇಳಿದ್ರು ಕೇಳೋಕ್ಕೆ, ಆಮೇಲೆ ನಾವು ದೇವ್ರಲ್ಲಿ ಪ್ರೇಯರ್ ಮಾಡಿ ಅದು ಉತ್ತರ ಕೊಡೋಕೆ ಹೋದಾಗ ಅದನ್ನು ಸ್ವೀಕಾರ ಮಾಡಲಿಲ್ಲ, ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮದುವೆ ಆಗಿ 3 ತಿಂಗಳಿಗೆ ಅವ್ರಿಗೆ ಗೊತ್ತಾಯಿತು ಹುಡುಗನಿಗೆ ಕೆಲಸ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಕೇರ್ ಆಫ್ ಫುಟ್ಪಾತ್. ವಿತಿನ್ ಎರಡು ವರ್ಷದಲ್ಲೇ ಹುಡುಗನ ಕಿಡ್ನಿ ಹೋಯ್ತು, 3 ವರ್ಷದಲ್ಲಿ ಹುಡುಗ ಸತ್ತೇ ಹೋಗ್ತ. ದೇವರ ಚಿತ್ತೆ ಪ್ರಕಾರ ನಡೆದಿದ್ರೆ ಹೇಗಿರೋದು? ಒಬ್ರಿಗೆ ಹೇಳಿದೆ ಒಂದು ಮನೆಗೆ ಹೋಗ್ತೀವಿ ಅಂತ, ಆ ಮನೆಗೆ ಹೋಗ್ಬೇಡ್ರಿ ಅದು ದೇವ್ರ ಚಿತ್ತೆ ಇಲ್ಲ, ನೀವು ಹೋಗ್ಕೊಡ್ದು ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ಹೋಗಿ 3 ತಿಂಗಳಿಗೆ ಅವ್ರಿಗೆ ಏಟು ಬೀಳಕ್ಕೆ ಶುರುವಾಯಿತು. ಇವತ್ತು ಎಷ್ಟೋ ಜನ ಆ ರೀತಿ, ಕೆಲವೊಮ್ಮೆ ಸ್ಟಾರ್ಟಿಂಗ್ ಅದು ಕಷ್ಟ ಅನಿಸ್ಬೋದು ದೇವ್ರ ಚಿತ್ತೆ, ಆದರೆ ಅದನ್ನು ದೇವ್ರು ನಿಮ್ಮನ್ನು ಅಲ್ಲೇ ಬಿಡಲ್ಲ, ಅದರಿಂದ ದೇವ್ರು ನಿಮ್ಮ ಮೇಲೆ ಕೆತ್ತಿ ಹತ್ತಾರೆ. ಹಲ್ಲೆಲೂಯ. ಇನ್ನೇ ಈ ಯೋನ ಕೂಡ ಅಷ್ಟೇ, ಗರ್ವ. ಇವತ್ತು ಗರ್ವದಿಂದ ಎಷ್ಟೋ ಜನ ಬಿದ್ದಿದ್ದಾರೆ, ಗರ್ವದಿಂದ ಎಷ್ಟೋ ಜನ ಬಿದ್ದಿದ್ದಾರೆ. ಹಲ್ಲೆಲೂಯ. ಒಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳ್ರಿ, ಯಾವಾಗ ಯೋನ ಅವರು ತಮ್ಮ ಮೈಂಡಲ್ಲಿ ನಾನು ಬದಲಾಗ್ತೀನಿ ಅಂತ ತೀರ್ಮಾನ ಮಾಡಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದ್ರು, ಆ ಮೀನಿನ ಹೊಟ್ಟೆಯಿಂದ ದೇವರು ಉಗುಳಿದ್ರು, ಉಗುಳಿದ ತಕ್ಷಣ ಇಮ್ಮಿಡಿಯೇಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿನವೇಗೆ ಹೋಗ್ತಾ ಇದ್ದಾರೆ. ಇವತ್ತು ನಿನ್ನ ಮೈಂಡಲ್ಲಿ ಇಲ್ಲ ಸ್ವಾಮಿ, ನನ್ನ ನಷ್ಟನೋ ಲಾಭನೋ ನಿಂದೇ ನಾನು ಕೆಲಸ ಮಾಡ್ತೀನಿ. ಎಷ್ಟು ಜನ ಇವತ್ತು ಸೇವೆ ಬಿಟ್ಬಿಟ್ಟಿದ್ದಾರೆ ದೇವರ ಚಿತ್ತ ಇಲ್ಲದೆ. ದೇವರ ಚಿತ್ತ ಇಲ್ಲದೆ ಕೆಲವರು ಕೆಲಸ ಬಿಟ್ಟು ಸೇವೆಗೆ ಬಂದಿದ್ದಾರೆ, ಕೆಲವರು ಸೇವೆ ಬಿಟ್ಟು ಕೆಲಸಕ್ಕೆ ಹೋಗಿದ್ದಾರೆ. ನಿನ್ನ ಆಶೀರ್ವಾದ ಇರಲ್ಲ, ಸ್ಟಾರ್ಟಿಂಗ್ ಕೊಟ್ಟಂಗೆ ಇರ್ತದೆ ಆದರೆ ಆಮೇಲೆ ಇಟ್ಬಿಡುತ್ತೆ. ದಯವಿಟ್ಟು ನಿಮ್ಮನ್ನು ನೀವು ಒಪ್ಪಿಸ್ಕೊಡ್ರಿ, ನೀವು ಬದಲಾಗ್ರಿ. ದೇವ್ರಿಗೆ ಹೇಳ್ರಿ ಸ್ವಾಮಿ ನಾನು ಬದಲಾಗ್ತೀನಿ, ಇವತ್ತು ನಾನು ನಿಮ್ಮ ಚಿತ್ತೆ ಪ್ರಕಾರ ನಡೀತೀನಿ. ಇಂದಿನಿಂದ ಸ್ವಾಮಿ ನೀನು ತೀರ್ಮಾನ ಮಾಡಿದ್ರೆ, ಹೇಗೆ ದೇವರು ಯೋನನ್ನು ಮೀನಿನ ಹೊಟ್ಟೆಯಿಂದ ಹೊರಗೆ ಬರೋಕ್ಕೆ ಸಹಾಯ ಮಾಡಿದ್ರು, ನಿನ್ನನ್ನು ನಿನ್ನ ಕಷ್ಟದಿಂದ ಹೊರಬರಕ್ಕೆ ಸಹಾಯ ಮಾಡ್ತಾರೆ, ನಿನಗೂ ನಿನ್ನ ಅವಮಾನದಿಂದ ಹೊರಬರಕ್ಕೆ ಸಹಾಯ ಮಾಡ್ತಾರೆ, ನಿನಗೂ ನಿನಗಿರುವಂಥ ಕಣ್ಣೀರಿಂದ ಹೊರಬರಕ್ಕೆ ಸಹಾಯ ಮಾಡ್ತಾರೆ, ನಿನಗೂ ನಿನಗಿರುವಂಥ ರೋಗಗಳು ಸಾಲಗಳಿಂದ ಹೊರಗಡೆ ಬರಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಹಲಲೂಯ. ಇಲ್ಲಿ ಯೋನ ಏನು ಮಾಡಿಲ್ಲ, ಯೋನ ಕಷ್ಟಪಟ್ಟು ಮೀನು ಬಾಯಿಂದ ಹೊರಗಡೆ ಸರ್ಕಸ್ ಮಾಡಿ ಹೊರಗೆ ಬಂದಿಲ್ಲ, ಆದರೆ ದೇವರೇ ಮೀನಿಗೆ ಹೇಳಿದ್ರು ಹೊರಗೆ ಹಾಕುವಂತ. ಅದೇ ರೀತಿಯಾಗಿ ದೇವರೇ ನಿನ್ನ ಕಷ್ಟ ಕೇಳ್ತಾರೆ, ನನ್ನ ಮಗನ ಬಿಟ್ಟು ಹೋಗು, ನನ್ನ ಮಗಳು ಬಿಟ್ಟು ಹೋಗು. ದೇವರೇ ಹೇಳ್ತಾರೆ ನಿನ್ನ ರೋಗಕ್ಕೆ, ನನ್ನ ಮಗಳು ಬಿಟ್ಟು ಹೋಗು, ನನ್ನ ಮಗನ ಬಿಟ್ಟು ಹೋಗು ಅಂತೇಳಿ ಅದು ಹೋಗ್ತಾ ಇರುವಂತೆ ದೇವರು ಮಾಡ್ತಾರೆ. ನೀನೇನು ಮಾಡಬೇಕಾಗಿಲ್ಲ, ನೀನು ಮಾಡೋದಲ್ಲ, ಒಂದೇ ಒಂದು ದೇವರ ಹೇಳಿದಂತೆ ನಡೀಲಿಕ್ಕೆ ಪ್ರಾರಂಭ ಮಾಡು. ಇನ್ ಕೆಲವರು ನಮಗೆ ಕೇಳ್ತಾರೆ ಬ್ರದರ್ ಇದನ್ನು ಮಾಡೋದ ಬೇಡವ ಅಂತ, ಅವರೊಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರ ನಾವು ಹೇಳಲಿಲ್ಲ ಅಂದ್ರೆ ನಮ್ಮನ್ನ ಬಿಟ್ಟು ಇನ್ನೊಂದು ಪಾಸ್ಟರ್ ಹತ್ರ ಹೋಗ್ಬಿಡ್ತಾರೆ, ಅವ್ರನ್ನ ಬಿಟ್ಟು ಅವ್ರು ಯಾರು ಪಾಸ್ಟರ್ ಅವ್ರಿಗೆ ಬೇಕಾಗಿರೋದನ್ನ ಹೇಳ್ತಾರೋ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು. ಅದಲ್ರಿ, ಯಾರ ಹತ್ರ ಹೋದ್ರೂ ದೇವ್ರ ಚಿತ್ತನೇ ಅಲ್ಲರಿ ಹೇಳೋದು. ಮತ್ತೆ ಸತ್ಯ ಒಬ್ಬರು ಪಾಸ್ಟರ್ನ ನಂಬಿದ್ರೆ, ಆ ಪಾಸ್ಟರ್ ಹೇಳೋದು ಕರೆಕ್ಟ್ ಅಂತ ಪ್ರವಾದಿನ ಪ್ರವಾದಿಯಾಗಿ ಸ್ವೀಕಾರ ಮಾಡಿದ್ರೆ ಮಾಡ್ರಿ, ಅದನ್ನು ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವ್ರು ನಿಮ್ಮನ್ನ ಮೇಲೆ ಕೆತ್ತಾರೆ.
ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಪ್ರಶ್ನೆ ಕೇಳ್ತೀರ, ಬ್ರದರ್ ನನಗೆ ಯಾಕೆ ಕಷ್ಟ, ಯಾಕೆ ನಾವು ಇಷ್ಟೆಲ್ಲ ಮಾಡಿದ್ವಿ, ನಾವು ಹಿಂಗೆ ಮಾಡಿದ್ವಿ, ಕಾಣಿಕೆ ಕೊಟ್ವಿ, ಸಭೆಗೆ ಹೋಗ್ತೀವಿ, ಟೈಟ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಎಷ್ಟೋ ಪಾಸ್ಟರ್ಗಳ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡಿದ್ವಿ, ಆದರೆ ನಮ್ಗೆ ಯಾಕೆ ಬಿಡುಗಡೆ ಇಲ್ಲ. ದೇವರು ಹೇಳೋದು ಒಂದೇ ಒಂದು ಮಾತು, ನಿನಗೆ ಯಾಕೆ ಬಿಡುಗಡೆ ಇಲ್ಲ ಅಂದರೆ ನೀನು ನನ್ನಿಷ್ಟ ಬಂದಂಗಲ್ಲ, ನಿನ್ನಿಷ್ಟ ಬಂದಂಗೆ ಮಾಡ್ತಾ ಇದೆಯಾ? ನಿನ್ನಿಷ್ಟ ಬಂದಂಗೆ ಮಾಡಿದ್ರೆ ಶಾರೀರಿಕವಾಗಿ ಮಾಡ್ತೀಯಾ, ದೇವ್ರ ಇಷ್ಟ ಬಂದಂಗೆ ಮಾಡಿದವದಾದರೆ ನೀನು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿರ್ತೀಯ. ಪವಿತ್ರಾತ್ಮನಿಂದ ನಡೆಸಲ್ಪಡೋರು ದೇವರ ಇಚ್ಛೆ ಪ್ರಕಾರ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರಿಗಾದರೂ ನನ್ನ ಮನಸ್ತಾ ನಾನು ಮಾರಬೇಕು, ನಾನು ಮನಸ್ತಾಪ ಪಡ್ತಾ ಇದ್ದೀನಿ, ನಾನು ಹೀಗೆ ಮಾಡಿದ್ದೀನಿ, ನಾನು ಚೇಂಜ್ ಆಗಬೇಕು ಅನ್ನೋದಾದರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ಯಾರ್ಯಾರೆಲ್ಲ ನಿನ್ನ ಕಣ್ಮುಂದೆ ಇವತ್ತು ಕಣ್ಣೀರಿಂದ ಕಣ್ಮುಚ್ಚಿ ಪ್ರಾರ್ಥಿಸ್ತಾ ಇದ್ದಾರೆ, ಹೌದು ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ ಅಂತ, ನೀನು ವಿಶೇಷ ಕೃಪೆ ದಯ ಅವ್ರ ಮೇಲೆ ಬಿಡುಗಡೆ ಆಗಲಿ. ಹೇಗೆ ಯೋನನ ಬಿಡುಗಡೆ ಮಾಡೋ ಇವರನ್ನು ಕೂಡ ನೀನು ಬಿಡುಗಡೆ ಮಾಡು. ಬಿರುಗಾಳಿ ನಿಲ್ಲಿಸು, ಅಲೆಗಳು ನಿಲ್ಲಿಸು, ನಷ್ಟಗಳು ನಿಲ್ಲಿಸು ಕರ್ತನೆ, ಅವ್ರ ಕೈಯಿಂದ ಖರ್ಚಾಗೋದು ನಿಲ್ಲಿಸು ಕರ್ತನೆ, ಅವರು ಈ ಒಂದು ಪರಿಸ್ಥಿತಿಯಲ್ಲಿ ಎತ್ತಿ ನಿನಗಾಗಿ ಪ್ರಾರ್ಥನೆ ಮಾಡುವಂತೆ ಅವರನ್ನು ಅಭಿಷೇಕಿಸು ರಾಜ. ನಿನ್ನ ಚಿತ್ತೆ ನೆರವೇರಿಸಲಿಕ್ಕೆ ಸಹಾಯ ಕರ್ತನೆ. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ, ಅನೇಕರನ್ನು ದೇವರು ಮುಟ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಯಾರೋ ಒಬ್ಬರು ಮೊಣಕಾಲು ನೋವು ನಾನು ನೋಡ್ತಾ ಇದ್ದೀನಿ, ದೇವರ ಶಕ್ತಿ ನಿಮ್ಮ ಮೊಣಕಾಲ ಮೇಲೆ ಇಳಿತಾ ಇದೆ, ಬಲವಾಗಿ ಚಲಿಸ್ತಾ ಇದೆ, ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಕರ್ತನೆ ನಿನಗೆ ಸ್ತೋತ್ರ. ಯಾರೋ ಒಬ್ಬರಿಗೆ ಪಾದದಲ್ಲಿ, ಪಾದದ ಹಿಂಭಾಗದಲ್ಲಿ ದೇವರು ನಿಮಗಿರುವಂಥ ನೋವು ಉರಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಕರ್ತನೆ ಮುಟ್ಟು ಸ್ವಾಮಿ, ಗುಣಪಡಿಸು ರಾಜ. ಕರ್ತನೆ ನಿನಗೆ ಸ್ತೋತ್ರ. ಯಾರೋ ಒಬ್ಬರಿಗೆ ಆವಾಗವಾಗ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇರತ್ತೆ, ಆಗಾಗ ಹೋಗುತ್ತೆ, ಆಗಾಗ ಬರ್ತದೆ, ಇವತ್ತು ನೀನು ಒಪ್ಪಿಸ್ಕೊಳ್ಳೋದಾದ್ರೆ ನಿನಗೆ ಅದರಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಲಾರ್ಡ್ ಐ ರಿಲೀಸ್ ಇಟ್ ಟು ದ ನೇಮ್ ಆಫ್ ದ ಲಾರ್ಡ್. ಮುಡ್ಕೊಳ್ರಿ ಸ್ವಾಮಿ, ನಾನು ನನ್ನ ಗರ್ವದಿಂದ ನಾನು ತಪ್ಪು ಮಾಡಿದ್ದೀನಿ, ನಾನು ಈ ಥರ ನಿನ್ನ ಚಿತ್ತ ಇಲ್ಲದೆ ಕಾರ್ಯಗಳನ್ನು ಮಾಡಿದ್ದೀನಿ, ನನಗೆ ಮನಸ್ಸು ಬಂದಿದ್ದು ಮಾಡಿದ್ದೀನಿ, ನನಗೆ ಇಷ್ಟ ಬಂದಿದ್ದು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಪ್ಪ ಅಂತ ನೀನು ಕೇಳೋದಾದರೆ, ದೇವರು ಮೀನಿಗೆ ಅಪ್ಪನೆ ಕೊಟ್ಟ ಹಾಗೆ ನಿನ್ನನ್ನು ಕಾಡ್ತಾ ಇರುವಂಥ ದುರಾತ್ಮ ದುಷ್ಟಶಕ್ತಿ ಸರ್ಪ ಜಾತಿಗಳು ದುರಾತ್ಮನ ಕಾರ್ಯಗಳು ಮಾಟ ಮಂತ್ರ ಶಕ್ತಿಗಳು ಕಷ್ಟಗಳು ನೋವುಗಳು ಬಾಧೆಗಳು ರೋಗಗಳಿಗೆ ಅಪ್ಪನೆ ಕೊಡ್ತಾರೆ ನಿನ್ನನ್ನು ಬಿಟ್ಟು ಹೋಗು ಅಂತ. ಆ ಅಪ್ಪನೆ ಬೇಕಂದ್ರೆ ಇವತ್ತನ್ನು ಕೇಳಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ನಿನ್ನ ಆಶೀರ್ವದಿಸಪ್ಪ. ಕರ್ತನೆ ನಿನ್ನ ಕೃಪೆ ರಾಜ. ಯಾರೋ ಒಬ್ಬರು ರಾತ್ರಿ ಹೊತ್ತು ನಿದ್ದೆ ಇಲ್ದಿರ ಬಹಳ ಒದ್ದಾಡ್ತಾ ಇದ್ದೀರ, ಮೈಯಲ್ಲಿ ಆಯಾಸ ಸುಸ್ತು ಒಂಥರ ಟಯರ್ಡ್ ಆಗ್ತಾ ಇದ್ದೀರ, ದೇವ್ರ ಶಕ್ತಿ ನಿಮ್ಮ ಮೇಲೆ ಚಲಿಸ್ತಾ ಇದೆ. ಎಲ್ಲ ಸುಸ್ತು ಮತ್ತು ಅಸ್ವಸ್ಥತೆ ಇರೋರಿಗೆ ದೇವ್ರು ಬಿಡುಗಡೆ ಮಾಡ್ತಾ ಇದ್ದಾರೆ. ಜಸ್ಟ್ ರಿಲೀಸ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕರ್ತನೆ ನಿನ್ನ ಪ್ರಸನ್ನತೆ ಬಿಡುಗಡೆ ಆಗಲಿ ರಾಜ. ನಿನ್ನ ನಾಮ ಮಹಿಮದಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟು ಆಶೀರ್ವದಿಸು ರಾಜ. ಕರ್ತನೆ ಇವತ್ತು ಯಾರ್ಯಾರು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರು, ಎಲ್ಲೆಲ್ಲಿ ನಿಮಗೆ ನೋವಿದೆಯೋ ನೀವು ಅಲ್ಲಿ ಕೈ ಇಡ್ರಿ, ರೋಗಗಳಿದ್ರೆ ತಲೆ ಮೇಲೆ ಕೈ ಇಡ್ರಿ, ಸಾಲಗಳಿದ್ರೆ ತಲೆ ಮೇಲೆ ಕೈ ಇಡ್ರಿ, ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ತಲೆ ಮೇಲೆ ಕೈ ಇಡ್ರಿ. ದೇವ್ರು ಇವತ್ತು ನಿಮಗೆ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಅಸ್ವಸ್ಥ ಇದ್ರೆ ಅವ್ರ ಮೇಲೆ ಕೂಡ ಕೈ ಇಡ್ರಿ, ದೇವ್ರು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನೀನು ರಕ್ಷಿಸಪ್ಪ. ಕರ್ತನೆ ಪ್ರತಿಯೊಬ್ಬರು ನಿನ್ನ ರಕ್ತದ ಕೋಟೆಯಲ್ಲಿ ಬೆಂಕಿಯ ಕೋಟೆಯಲ್ಲಿ ಮರ್ರೆ ಮಾಡಿಕೋ ರಾಜ. ಕರ್ತನೆ ಅವರು ಎಲ್ಲೆಲ್ಲಿ ಕೈ ಇಟ್ಟಿದ್ದಾರೋ, ಯಾರ ಮೇಲೆ ಕೈ ಇಟ್ಟಿದ್ದಾರೋ, ಯೇಸು ನಾಮದಲ್ಲಿ ಆ ಸ್ಥಳದಲ್ಲಿ ಇರುವಂಥ ನೋವು ಆ ದೇಹದಲ್ಲಿ ಇರುವಂಥ ರೋಗ ಜ್ವರ ಎಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಆಗಲಿ, ಬಲಹೀನತೆಗಳು ಬಿಡುಗಡೆ ಆಗಲಿ, ತಲೆಯಿಂದ ಕಾಲುವರೆಗೂ ನಿನ್ನ ಸ್ವಸ್ಥತೆ ಶಕ್ತಿ ಬಿಟ್ಟಿಗಡೆ ಆಗುತ್ತೆ ರಾಜ. ಯಾರೋ ಒಬ್ಬರು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರ, ಆಗಾಗ ಅವ್ರಿಗೆ ಅಸ್ವಸ್ಥತೆ ಬರ್ತಾ ಇದೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇವತ್ತು ದೇವರ ಶಕ್ತಿ ಅವ್ರ ಮೇಲೆ ಚಲಿಸ್ತಾ ಇದೆ, ಬಿಡುಗಡೆ ಮಾಡ್ತಾ ಇದ್ದಾರೆ. ಜಸ್ಟ್ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಆಶೀರ್ವದಿಸಪ್ಪ ನಿನ್ನ ನಾಮ ಮಹಿಮದಲ್ಲಿ ರಾಜ. ಕರ್ತನೆ ಕೆಲಸಕ್ಕಾಗಿ ಕರ್ತನೆ ಹುಡುಕ್ತಾ ಇರೋರು ಕೆಲಸ ಕೊಡು ರಾಜ. ಕರ್ತನೆ ಕೆಲಸಕ್ಕೆ ಇಂಟ್ರಿ ಹೋಗಿರೋರಿಗೆ ಕೆಲಸವನ್ನು ಬಿಡುಗಡೆ ಮಾಡು. ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಅನ್ನು ಆಶೀರ್ವದಿಸು. ಸಾಲಗಳದಿಂದ ಹೊರಗಡೆ ಬರಬೇಕಾಗಿರೋರಿಗೆ ಬಾಗಿಲನ್ನು ತೆರೆ ರಾಜ. ಅವ್ರನ್ನ ಮುನ್ನುಗ್ಗುವಂತೆ ಸಹಾಯ ಮಾಡು ರಾಜ. ನೀನು ಆಶೀರ್ವದಿಸು. ಈ ಒಂದು ವಿಷಯದಲ್ಲಿ ಮುಚ್ಚಿರುವ ಎಲ್ಲ ಬಾಗಿಲುಗಳು ಅವರ ಜೀವಿತದಲ್ಲಿ ತೆರೆಯಲ್ಪಡುವಂತೆ ಯೇಸು ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ ರಾಜ. ಮುಟ್ಟು ಗುಣಪಡಿಸು. ಥ್ಯಾಂಕ್ ಯು ಲಾರ್ಡ್. ಯಾರೊಬ್ಬರಿಗೆ ಕಿಡ್ನಿಯಲ್ಲಿ ದೇವರು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ, ಸ್ವೀಕಾರ ಮಾಡ್ಕೋರಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ ನೀನು ಆಶೀರ್ವದಿಸು ರಾಜ. ನಿನ್ನ ನಾಮ ಮಹಿಮೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಯಾರ್ಯಾರು ಇವತ್ತು ಪ್ರಾರ್ಥನೆ ಮಾಡಿದಿರೋ ದೇವರು ಆತನ ಅವರ ರಕ್ತವನ್ನು ಅವರ ಜೀವವನ್ನು ನಿಮಗೆ ಬಿಡುಗಡೆ ಮಾಡಿದ್ದಾರೆ. 100% ನೀವು ಗುಣ ಆಗಿರ್ತೀರ. ಹಲ್ಲೆಲೂಯ. ನಿಮ್ಮಲ್ಲಿ ಯಾರಿಗಾದರೂ ಗುಣ ಆಗಿದ್ದರೆ ಈ ನಂಬರ್ಗೆ ಈ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡಿದರೆ ಈ ನಂಬರ್ಗೆ ಫೋನ್ ಮಾಡಿರಿ. ನೀವು ಎಲ್ಲ ತಿಳಿಸ್ರಿ. ನಾವು ಸಹ ನಿಮ್ಮೊಟ್ಟಿಗೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಅದೇ ರೀತಿಯಾಗಿ ಯಾರಾದರೂ ನಮ್ಮ ಸೇವೆಗೆ ಸಹಾಯ ಮಾಡಬೇಕು ಅನ್ನೋದು ಇತ್ತಂದರೆ ಈ ನಂಬರ್ಗಳು ಕಳಿಸ್ಬೋದು, ಇಲ್ಲಾಂದರೆ ನೀವು ಕಾಲ್ ಮಾಡಿ ಡೀಟೇಲ್ಸ್ ತಗೋಬೋದು. ಮತ್ತು ನಮ್ಮದೊಂದು ಪ್ರಾರ್ಥನೆ ತಂಡ ಕೂಡ ಇದೆ. ನಮ್ಮ ಪ್ರಾರ್ಥನೆ ತಂಡದಲ್ಲಿ ಸೇರಬೇಕಂದ್ರೂ ಸಹ ನೀವು ಈ ನಂಬರ್ಗೆ ಫೋನ್ ಮಾಡಿ ತಿಳಿಸಿದ್ರೆ ನಾನು ನಿಮ್ಮನ್ನು ನೇರವಾಗಿ ಭೇಟಿ ಆಗ್ತೀನಿ, ಫೋನ್ ಕಾಂಟ್ಯಾಕ್ಟಲ್ಲಿ ಮಾತಾಡ್ತೀನಿ, ನಾವು ಹೇಗಿದ್ದನ್ನು ಮುಂದೆ ತೊಗೊಂಡು ಹೋಗೋದು ನಿಮಗೆ ಹೇಳ್ತೀನಿ. ಹಲ್ಲೆಲೂಯ. ಅಥವಾ ಯಾರಾದರೂ ನಿಮ್ಮ ಸ್ಥಳದಲ್ಲಿ ನಾವೊಂದು ಪ್ರಾರ್ಥನೆ ತಂಡ ಮಾಡಬೇಕು, ಇಲ್ಲಿ ಟೀಮ್ ಇದೆ, ನಮಗೆ ಹೇಳ್ಕೊಡ್ರಿ ಮಾಡಿರಿ ಅನ್ನೋದಾದರೂ ನೀವು ನಮಗೆ ಕಾಲ್ ಮಾಡಿರಿ, ನಾವು ನಿಮಗೆ
ಅದರಲ್ಲಿ ಹೇಗೆ ಅಂತೇಳಿ ನಡೆಸ್ತೀವಿ. ಈ ಟೈಮಲ್ಲಿ ದೇವ್ರಿಗೆ ಬೇಕಾಗಿರೋದು ಪ್ರಾರ್ಥನೆ ತಂಡಗಳು. ಹಲಲೂಯ್ಯ, ಪ್ರಾರ್ಥನೆ ಮಾಡುವುದ ಪ್ರಾರ್ಥನೆ ಮೀರೋದು, ದೇವರ ಚಿತ್ತೆಯಲ್ಲಿ ನಡೆಯುವಂಥವ್ರು ನಾವು. ರೆಡಿಯಾಗಲ್ಲ ಹಾಗೆ ಮಾಡೋದಕ್ಕೆ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಮುಂದಿನ ವಾರ ನಾವು ಭೇಟಿಯಾಗಲ್ಲ. ಅಲ್ಲಿವರೆಗೂ ಸದಾಕಾಲ ಯೇಸು ಕ್ರಿಸ್ತನ ಕೃಪೆ ದಯೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ. ಯೇಸು.